ಸರ್ಕಾರಿ ವೈದ್ಯಕೀಯ ಕಾಲೇಜು ಇವತ್ತಿನ ಡಿಬೇಟ್ ಅವರ್ನಲ್ಲಿ ನಾವು ಚರ್ಚೆಗೆ ತೆಗೆದುಕೊಂಡಿರುವಂತ ವಿಚಾರ ತಾವೆಲ್ಲರೂ ಕೂಡ ಗಮನಿಸುತ್ತಾ ಇರುವಂತೆ ಸೋಶಿಯಲ್ ಮೀಡಿಯಾದಲ್ಲಿ ಗಮನಿಸುತ್ತಾ ಇದ್ರಿ ನಮ್ಮ ಉಡುಪಿ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಅವಶ್ಯಕತೆ ಇದೆ ಉಡುಪಿ ಅಂತ ಹೇಳಿದ್ರೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ ಆದ್ರೆ ಬುದ್ಧಿವಂತರ ಜಿಲ್ಲೆಗೆ ಕೆಲವೊಂದು ಸಕಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಯಾವ ಕಾರಣದಿಂದ ಸಿಗ್ತಾ ಇಲ್ಲ ಅನ್ನುವಂತದ್ದು ಈಗ ಒಂದು ಮಾತು ಬರುವಂತದ್ದು ಸೋ ನಾವು 2-3 ದಿನದಿಂದ ಅಂದ್ರೆ ಕಳೆದ ಒಂದು ವಾರದಿಂದ ಗಮನಿಸುತ್ತಾ ಇದ್ವಿ ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಇಲ್ಲಿನ ವಿದ್ಯಾರ್ಥಿಗಳು ಬೇರೆ ಕಡೆಗೆ ಎಲ್ಲೋ ವಿದ್ಯಾಭ್ಯಾಸಕ್ಕೆ ಹೋಗುವ ಬದಲು ನಮ್ಮ ಜಿಲ್ಲೆಯಲ್ಲೇ ವಿದ್ಯಾಭ್ಯಾಸ ಮಾಡಿದ್ರೆ ಒಳ್ಳೆಯದು ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿತ್ತು ಸೋ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಡುಪಿ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಅನ್ನುವ ವಿಷಯದೊಂದಿಗೆ ಡಿಬೇಟ್ ಅವರ್ ಮಾಡ್ತಾ ಇದ್ದೇವೆ ಸೋ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಇಬ್ರು ಅತಿಥಿಗಳು ಜಾಯಿನ್ ಆಗಿದ್ದಾರೆ ಒಬ್ಬರು ತಮಗೆಲ್ಲರಿಗೂ ಚಿರಪರಿಚಿತರು ಖ್ಯಾತ ಮನೋವೈದ್ಯರಾಗಿರುವಂತ ಡಾಕ್ಟರ್ ಪಿವಿ ಬಂಡಾರಿ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹಾಗೆ ಇನ್ನೊಬ್ಬರು ಅತಿಥಿಗಳು ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ನವಾಜ್ ಶೇಖ್ ಅಂತ ಹೇಳಿ ಇವರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಜಿಲ್ಲಾ ಮುಖಂಡರಾಗಿದ್ದಾರೆ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೀನಿ ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮೊದಲನೇದಾಗಿ ಡಾಕ್ಟರ್ ನಿಮ್ಮತ್ರ ನಾನು ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ನಿಮ್ಮ ಫೇಸ್‌ಬುಕ್ ಪೇಜ್ ಅಲ್ಲೂ ಕೂಡ ನಾನು ಗಮನಿಸುತ್ತಾ ಇದ್ದೇನೆ ನೀವು ಕೂಡ ಇದರ ಬಗ್ಗೆ ಬರೆತ ಹಾಕ್ತಾ ಇದ್ದೀರಾ ನಮ್ಮ ಜಿಲ್ಲೆಗೆ ವೈದ್ಯಕೀಯ ಅಂದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತ ಹೇಳಿ ನನ್ನ ಮೊದಲನೇ ಪ್ರಶ್ನೆ ಸರ್ ಯಾವ ಕಾರಣಕ್ಕೋಸ್ಕರ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಅಂತ ನೋಡಿ ಪ್ರತಿ ಜಿಲ್ಲೆಗೆ ಆರೋಗ್ಯ ಮತ್ತು ಶಿಕ್ಷಣ ಎರಡು ಕೂಡ ನಮ್ಮ ಜನಸಾಮಾನ್ಯರ ಹಕ್ಕು ಇದು ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಇದು ಎಲ್ಲ ಸರ್ಕಾರಗಳ ಜವಾಬ್ದಾರಿ ಇದು ಬಹುಶಃ ನಮ್ಮ ಸಂವಿಧಾನದ ಆಶಯವೂ ಹೌದು ನಮ್ಮ ಹಕ್ಕು ಕೂಡ ಹೌದು ಆ ಹಿನ್ನೆಲೆಯಲ್ಲಿ ಇವತ್ತು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ಗಮನಿಸಿದರೆ ಮೊದಲು ಮೂಲತಃ 4 ವೈದ್ಯಕೀಯ ಕಾಲೇಜುಗಳಿತ್ತು ಬೆಂಗಳೂರು ಮೈಸೂರು ಬಳ್ಳಾರಿ ಮತ್ತು ಹುಬ್ಬಳ್ಳಿ ದಿವಂಗತ ವಿ ಎಸ್ ಆಚಾರ್ಯ ಅವರು ನಮ್ಮ ಉಡುಪಿ ಜಿಲ್ಲೆಯವರೇ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಾದಾಗ ಬಹಳ ದೂರದೃಷ್ಟಿಯಿಂದ ಯಾವ್ಯಾವ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜ್ ಇಲ್ಲವೋ ಅಲ್ಲಿ ಎಲ್ಲ ಒಂದೊಂದು ವೈದ್ಯಕೀಯ ಕಾಲೇಜನ್ನು ಸರ್ಕಾರದ ಇದರಲ್ಲಿ ಕೊಟ್ಟರು ಸರ್ಕಾರದ ಕಂಪ್ಲೀಟ್ ಸರ್ಕಾರಿ ಇದನ್ನು ಸೊ ಅದನ್ನು ನೀವು ಗಮನಿಸಿದರೆ ಆ ಸಂದರ್ಭದಲ್ಲಿ ಕೂಡ ನಾನು ವಿ ಎಸ್ ಆಚಾರ್ಯರು ನನಗೆ ನನ್ನ ಕುಟುಂಬಕ್ಕೆ ಭಾಳ ಆತ್ಮೀಯರಾಗಿದ್ದರಿಂದ ಅವರನ್ನು ಕೇಳಿದೆ ಕೂಡ ನೀವು ಊರಿಗೆಲ್ಲ ಕೊಟ್ಟರಿ ನಮಗೆ ಕೊಡಲಿಲ್ಲ ಅಂತ ಆಗ ಅವರು ಒಂದು ಮಾತು ಹೇಳಿದರು ನಮಗೆ ಆಲ್ರೆಡಿ ಒಂದು ವೈದ್ಯಕೀಯ ಕಾಲೇಜ್ ಇದೆ ಮಣಿಪಾಲ ಮುಂದೊಂದು ದಿನ ಕೊಡ್ತೇವೆ ಅನ್ನುವಂಥ ಒಂದು ಮಾತು ಇತ್ತು ಸೊ ಈಗ ಆಚಾರ್ಯರು ದಿವಂಗತರಾದರು ಈಗ 2007 ರಿಂದ 2021 14 ವರ್ಷಗಳಾದರೂ ಕೂಡ ಉಡುಪಿ ಜಿಲ್ಲೆಗೆ ಯಾಕೆ ಇನ್ನೂ ವೈದ್ಯಕೀಯ ಕಾಲೇಜು ಬಂದಿಲ್ಲ ಯಾಕಂದರೆ ಪ್ರತಿ ಸರಿ ನಾವು ಏನಾದರೂ ಒಂದು ಮಾತಾಡುವಾಗ ಹೇಳಿಬಿಡ್ತಾರೆ ಸಚಿವರು ಯಾರೇ ಸಚಿವರಾಗಲಿ ಇದು ಕಾಂಗ್ರೆಸ್ ಆಗಲಿ BJP ಆಗಲಿ ಇನ್ನೊಂದು ಹೇಳ್ತಾನೆ ಈ ಹೋರಾಟ ಏನಿದೆ ಇದು ಜಾತ್ಯತೀತ ಮತ್ತು ಪಕ್ಷಾತೀತ ಇದನ್ನು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಇದರಲ್ಲಿ ಮತ್ತೆ ಯಾವುದೇ ಎಜೆಂಡಾ ಇಲ್ಲ ನೀವು ಎಜೆಂಡಾ ಕಲ್ಪಿಸಿದರೆ ನಾನೇನು ಮಾಡೋಕ್ಕಾಗಲ್ಲ ನನ್ನ ಆರ್ಗ್ಯುಮೆಂಟ್ ಇಷ್ಟೇ ನಮ್ಮೆಲ್ಲರ ಆರ್ಗ್ಯುಮೆಂಟು ಸುಮಾರು ಸಂಘ ಸಂಸ್ಥೆಗಳು ಈಗ ಒಟ್ಟಾಗ್ತಾ ಇದ್ದಾವೆ ನಮ್ಮ ಆರ್ಗ್ಯುಮೆಂಟ್ ಏನಂದರೆ ನೀವು ಏನಾದರೂ ಮಾಡಿ ನಮಗೊಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಕೊಡಿ ಅಷ್ಟೇ ನೀವು ಅದು ಬಿಟ್ಟು ಬೇರೆ ಏನೂ ಇಲ್ಲ ಇದು ಯಾಕೆ ಅಂದರೆ ನಮ್ಮ ಬಡ ಮಕ್ಕಳು ನಾನು ನಿಮಗೆ ಐ ಕ್ಯಾನ್ ಗಿವ್ ಯು ಅಮ್ಟೀನ್ ನಂಬರ್ ಆಫ್ ಎಕ್ಸಾಂಪಲ್ಸ್ ನಮ್ಮ ಜಿಲ್ಲೆಯಿಂದ ಗದಗಿಗೆ ಹೋಗಿ ಕಲಿತಾ ಇದ್ದಾರೆ ಕಾರವಾರಕ್ಕೆ ಹೋಗಿ ಕಲಿತಾ ಇದ್ದಾರೆ ಹುಬ್ಬಳ್ಳಿಗೆ ಹೋಗಿ ಕಲಿತಾ ಇದ್ದಾರೆ ಇವರೆಲ್ಲ ಮಕ್ಕಳು ಎಷ್ಟೋ ಜನ ಹೋಟೆಲ್ ಕಾರ್ಮಿಕರ ಮಕ್ಕಳಿರ್ಬೋದು ಅಥವಾ ಈ ಡೈಲಿ ವೇಜಸ್ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರ ಮಕ್ಕಳಿರ್ಬೋದು ಅವರುಗಳು ಬೇರೆ ಪರ ಊರಿಗೆ ಹೋಗಿ ಅವರು ಈಗ ಅವರು ನೀಟ್ ಪರೀಕ್ಷೆಯನ್ನು ಬರೀತಾರೆ ನೀಟ್ ಪರೀಕ್ಷೆಯಲ್ಲಿ ಅವರಿಗೆ ಗದಗ ಸಿಗುತ್ತಾದರೆ ಉಡುಪಿ ಖಂಡಿತವಾಗಿ ಸಿಗುತ್ತೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಈಗ ಮಣಿಪಾಲ್ ವಿಶ್ವವಿದ್ಯಾನಿಲಯ ಇದೆ ಅಲ್ಲಿ ನಮಗೆ ಯಾವುದೇ ಸೀಟ್ ಇಲ್ಲ ಉಡುಪಿ ಜಿಲ್ಲೆಯವರಿಗೆ ಯಾವುದೇ ಸೀಟ್ ಇಲ್ಲ ನೆನಪಿರಲಿ ಏನಂದರೆ ನಾವು ನೀಟ್ನಲ್ಲಿ ತಗೊಂಡ್ರೂ ಕೂಡ ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕಾಗುತ್ತೆ ಇದು ನಮ್ಮ ಈ ಜಿಲ್ಲೆಯ ಬಡವರಿಗೆ ಆಗುವುದಿಲ್ಲ ಕಟ್ಟಲಿಕ್ಕೆ ಆ ಕಾರಣದಿಂದ ಒಂದು ಉಚಿತವಾದ ವೈದ್ಯಕೀಯ ಕಾಲೇಜು ಶಿಕ್ಷಣಕ್ಕೋಸ್ಕರ ಇನ್ನು ಆರೋಗ್ಯ ಕೋವಿಡ್ ಸಂದರ್ಭದಲ್ಲಿ ನೀವು ನೋಡಿದ್ರಿ ನಾವು ಫುಲ್ಲಿ ಡಿಪೆಂಡೆಂಟ್ ಆಗಿದ್ದದ್ದು ಮೊದಲನೇ ವೇವ್ನಲ್ಲಿ ಮಣಿಪಾಲ್ ವಿಶ್ವವಿದ್ಯಾನಿಲಯದ ಮೇಲೆ ಅವರು ಭಾಳಷ್ಟು ನಮಗೆ ಸಹಾಯವನ್ನು ಮಾಡಿದ್ದಾರೆ ಅದನ್ನು ಮರೀಲಿಕ್ಕಿಲ್ಲ ಎರಡನೇ ವೇವ್ನಲ್ಲಿ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದಿಷ್ಟು ವೆಂಟಿಲೇಟರ್ಸ್ ಬಂತು ಉಡುಪಿ ಜಿಲ್ಲಾ ಆಸ್ಪತ್ರೆ ಎರಡನೇ ವೇವ್ನಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿತು ಇಲ್ಲ ಅಂತ ಹೇಳೋದಿಲ್ಲ ಆದರೆ
ನಮ್ಮ ಜಿಲ್ಲೆಯ ಕೆಪಾಸಿಟಿಗೆ ತಕ್ಕಂತೆ ಮಾಡ್ತಾ 11 ಲಕ್ಷ ಪಾಪ್ಯುಲೇಷನ್ ಇರುವ ಜಿಲ್ಲೆಯಲ್ಲಿ ಎಷ್ಟು ವೆಂಟಿಲೇಟರ್ಸ್ ಇತ್ತು ಕೇಳಿ ನೀವು. ಅದೇ 6 ಲಕ್ಷ ಪಾಪ್ಯುಲೇಷನ್ ಇರುವ ಕೂರ್ಗ್ನಲ್ಲಿ ಎಷ್ಟು ವೆಂಟಿಲೇಟರ್ ಇತ್ತು ಕಂಪೇರ್ ಮಾಡಿ. ಸರ್ಕಾರಿ ಆಸ್ಪತ್ರೆ ಕೂರ್ಗ್ನಲ್ಲಿ ಎಷ್ಟು ವೆಂಟಿಲೇಟರ್ ಇದೆ, ಸರ್ಕಾರಿ ಆಸ್ಪತ್ರೆ ಉಡುಪಿಯಲ್ಲಿ ಎಷ್ಟು ವೆಂಟಿಲೇಟರ್ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಯಾವುದೇ ಒಂದು ವೈದ್ಯಕೀಯ ಸಂಸ್ಥೆ ಸದೃಢವಾಗಿ ಬೆಳಿಬೇಕು ಅಂತಾದರೆ ಅಲ್ಲಿ ಭಾಳಷ್ಟು ಜನ ವೈದ್ಯರು ಬೇಕು, ಭಾಳಷ್ಟು ಜನ ವೈದ್ಯಕೀಯ ವಿದ್ಯಾರ್ಥಿಗಳು ಬೇಕು, ಭಾಳಷ್ಟು ಜನ ಸಿಬ್ಬಂದಿಗಳು ಬೇಕು. ಇವೆಲ್ಲ ಕೊರತೆ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿದೆ. ನಾಚಿಕೆ ಆಗತ್ತೆ ನನಗೆ, 2000 ಇಸವಿಯಲ್ಲಿ ನಾವು ಉಡುಪಿ ಜಿಲ್ಲೆಯಾಗಿ ಪರಿವರ್ತನೆಗೊಂಡ್ವಿ, ನಮ್ಮ ಜೊತೆನೆ ಕೊಪ್ಪಳ ಕೂಡ ಪರಿವರ್ತನೆ ಒಂದು ಉಡುಪಿ ಇದು ಕೊಪ್ಪಳ ಜಿಲ್ಲೆ ಆಯಿತು. ಅಲ್ಲಿಯ ವೈದ್ಯಕೀಯ ಕಾಲೇಜ್ ನೋಡಿ, ನಮ್ಮ ಅವಸ್ಥೆ ನೋಡಿ. ಈ ಎಲ್ಲ ಕಾರಣದಿಂದ ನಮ್ಮ ಜನರ ಆರೋಗ್ಯ ಮತ್ತು ನಮ್ಮ ಜನರ ಶಿಕ್ಷಣ, ಇದಕ್ಕೋಸ್ಕರ ನಮಗೆ ಇಲ್ಲಿ ವೈದ್ಯಕೀಯ ಕಾಲೇಜು, ಉಚಿತವಾದ ವೈದ್ಯಕೀಯ ಕಾಲೇಜು ಬೇಕೇ ಬೇಕು. ಓಕೆ, ಜನರ ಆರೋಗ್ಯದ ದೃಷ್ಟಿಯಿಂದ ಹಾಗೆ ಶಿಕ್ಷಣದ ದೃಷ್ಟಿಯಿಂದ ನೋಡೋದಾದ್ರೆ ನಮ್ಮ ಜಿಲ್ಲೆಗೆ ಒಂದು ಉಚಿತ ಒಂದು ವೈದ್ಯಕೀಯ ಕಾಲೇಜ್ ಬೇಕಂತ ಹೇಳ್ತಾ ಇದ್ರೆ ಸರ್. ಓಕೆ, ಹಾಗೆ ಇನ್ನು ನವಾಶ್ ಶೇಖ್ ವಿರತ್ ಹೇಳ್ತೇನೆ, ನೀವು ಕೂಡ ಈ ಒಂದು ವಿಷಯ ಅಂದ್ರೆ ಏನು ಕೈ ಜೋಡಿಸ್ತಾ ಇದ್ದೀರಾ ಈ ಒಂದು ವಿಷಯಕ್ಕೆ, ನೀವು ಕೂಡ ಹೇಳ್ಬಹುದು, ನಿಮ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಹಲವು ವರ್ಷದಿಂದ ಒಂದು ಉಡುಪಿ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ ಜನರ ವಿನಂತಿ ಮಾಡ್ತಿದ್ದಾರೆ. ಆದರೆ ನಮ್ಮ ಸಂಘಟನೆ ಲಾಸ್ಟ್ ಇಯರ್ ಕರಿಯರ್ ಕೌನ್ಸಿಲ್ ಮಾಡುವಾಗ ಕೆಲವರು ತುಂಬ ಮಕ್ಕಳು ಬಂದಿದ್ದಾರೆ ನಮ್ಮ ಹತ್ರ. ಅವರು ಬಂದು ನಮ್ಮ ಹತ್ರ ಕೌನ್ಸಿಲಿಂಗ್ ಆಗುವಾಗ ಅವರು ಮಾತು ಹೇಳಿದ್ರು, ಇಲ್ಲಿ ನಮ್ಗೆ ಗೌರ್ಮೆಂಟ್ ಕಾಲೇಜ್ ಇಲ್ಲ, ಎಷ್ಟು ಕಾಲೇಜ್ ಉಂಟು, ಅವರೇ ನಮ್ಮ ಹತ್ರ ಪ್ರಶ್ನೆ ಕೇಳ್ತಿದ್ದಾರೆ. ಅದರ ನಂತರ ನಾವು ಡೀಟೇಲ್ಸಲ್ಲಿ ನಾವು ಹೋಗುವಾಗ ನಮ್ಮ ರಾಜ್ಯದಲ್ಲಿ ಟೋಟಲಿ 17 ಗೌರ್ಮೆಂಟ್ ಕಾಲೇಜ್ ಇದೆ, ಅದರ ನಂತರ ನಮ್ಮ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಗೌರ್ಮೆಂಟ್ ಕಾಲೇಜ್ ಇಲ್ಲ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇಲ್ಲ, ಆ ಜಿಲ್ಲೆಯಲ್ಲಿ ಪ್ರೈವೇಟ್ ಖಾಸಗಿ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಗಳು ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಮಹಾಯ ಕಾಲೇಜ್ ಪ್ರೈವೇಟ್ ಉಂಟು, ಪ್ರೈವೇಟ್ ಕಾಲೇಜ್ ಉಂಟು ಮೆಡಿಕಲ್, ಆದರೆ ಅಲ್ಲಿ ಗೌರ್ಮೆಂಟ್ ಕೋಟ ಇಲ್ಲ. ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ಕೆಲವರು ವಿದ್ಯಾರ್ಥಿ ವಿದ್ಯಾರ್ಥಿನಿ ಅವರಿಗೆ ಒಂದು ಜಿಲ್ಲೆಯನ್ನು ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಮೊನ್ನೆ ಅವರು ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡ್ತಾರೆ, ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತಾರೆ, ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಅವರು ಎಷ್ಟು ಅವರು ಶಾಲೆಯಿಂದಲೇ ಮಕ್ಕಳು ತುಂಬ ಕಷ್ಟಪಟ್ಟ ಮಾಡ್ತಾರೆ, ನಾನು MBBS ಆಗ್ಬೇಕು, ನಾನು MD ಆಗ್ಬೇಕು ಅಂತ ಒಂದು ಇಟ್ಕೊಂಡು ಮೆಹನತ್ ಮಾಡಿ ಬರ್ತಾರೆ. ಮತ್ತೆ ಇಲ್ಲಿ ಸೆಕೆಂಡ್ PC ರಿಸಲ್ಟ್ ಬಂದ ನಂತರ, ನೀಟ್ ಎಕ್ಸಾಮಿನ ರಿಸಲ್ಟ್ ಬಂದ ನಂತರ ಅವ್ರದ್ದು ಎಲ್ಲ ಕಲ್ಪನೆಗಳು ಚೂರು ಚೂರು ಆಗ್ತದೆ. ಅದರ ನಂತರ ನಾವು ಒಂದು ಲಾಸ್ಟ್ ಟೈಮ್ ಫೆಬ್ರವರಿ 26ಗೆ DC ಅವರಿಗೆ ಮನವಿ ಕೊಡ್ಲಿಕ್ಕೆ ಹೋಗಿದ್ದ, ಫೆಬ್ರವರಿ 26ಗೆ ಮನವಿ ಕೊಡ್ಲಿಕ್ಕೆ ಹೋಗಿ, ಯಾಕಂದ್ರೆ ಬರುವ ಬಜೆಟ್ನಲ್ಲಿ ಉಡುಪಿ ಜಿಲ್ಲೆಗೆ ಒಂದು ವೈದ್ಯಕೀಯ ಸರ್ಕಾರಿ ಕಾಲೇಜ್ ಬೇಕಂತ 100%. ಆ ಟೈಮಲ್ಲಿ ಅಲ್ಲಿ DC ಅವರು ಒಂದು ಬೇಜವಾಬ್ದಾರಿ ಆಗಿ ಹೇಳ್ತಾರೆ. ಅವರು ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ಜಾಗ ಇಲ್ಲ ಅಂತ ಹೇಳ್ತಾರೆ, ಕಾಲೇಜ್ ಕಟ್ಟಲಿಕ್ಕೆ ಜಾಗ ಇಲ್ಲ. ಒಂದು DC ಇಂದ ಒಂದು ಈ ಮಾತು ನಮ್ಗೆ ಅದು ಸರಿ ಆಗ್ಲಿಲ್ಲ. ಅದರ ನಂತರ ಸೆಕೆಂಡ್ ವೇವ್ ಬಂದು, ಅದು ಸೆಕೆಂಡ್ ವೇವ್ ನಂತರ ನಾವು ಪುನಃ ಹೋರಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅದು ಅಲ್ಲಿ ಏನಾಗಿದೆ ಅಂದ್ರೆ, ನಾವು ಜನರೊಟ್ಟಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ, ಮತ್ತೆ ನಮ್ಮ ಕಾಲೇಜ್ ಅವರು ಲೆಕ್ಚರರ್ಸ್ ಅವರಿಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ನಮ್ಗೆ ತುಂಬಾ ಇನ್ಫಾರ್ಮೇಶನ್ ಸಿಕ್ತೇ ಏನಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಜಾಗ ಉಂಟು, ಜಾಗ ಉಂಟು, ಎಲ್ಲ ಉಂಟು, ಆದರೆ ಇಲ್ಲಿನ ಸಂಸದರು ಶಾಸಕರು ಇಲ್ಲಿ ಒಂದು ವೈದ್ಯಕೀಯ ಕಾಲೇಜನ್ನು ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ನಮ್ಗೆ ಅಪ್ಡೇಟ್ ಬಂದಿದೆ. ಅದು ಯಾಕಂದ್ರೆ, ಇಲ್ಲಿ ನೋಡಿ, ನಮ್ಮ ಜಿಲ್ಲೆಯಲ್ಲಿ ಸಂಸದರು ತುಂಬಾ ಈಗ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ, ಅದು ಬಿಟ್ಟು ನಮ್ಮ ಸಚಿವರು, ಜಿಲ್ಲಾ ಸಚಿವರು, MLC ಆಗಿ ಕೋಟ ಶ್ರೀನಿವಾಸ ಪೂಜಾರಿ ಇದ್ದಾರೆ, ಅವರು ನಮ್ಮ ರಾಜ್ಯದಲ್ಲಿ ಮಿನಿಸ್ಟ್ರಿ ಆಗಿದ್ದಾರೆ. ಅದೇ ರೀತಿ ಈ ನಮ್ಮ ಉಡುಪಿ ಜಿಲ್ಲೆಯ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಿರುವ ನಮ್ಮ ಗೃಹ ಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಇಷ್ಟೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿ ಇರುವ ಒಂದು ಪೊಲಿಟಿಷಿಯನ್ಸ್ ಅಂದರೆ MLA MPಗಳು ಸಂಸದರು, ಅವರು ಇನ್ನುವರೆಗೆ ಇಲ್ಲಿದು ವಿಚಾರವನ್ನು ಒಂದು ಅಭಿವೃದ್ಧಿ ಹೇಗೆ ಮಾಡ್ಬೇಕಂತ ಅವರಿಗೆ ಇನ್ನುವರೆಗೆ ಗೊತ್ತಾಗ್ಲಿಲ್ಲ. ಅವರು ಬೇರೆ ಕಡೆ, ಅವರು ಜನರ ಮಧ್ಯದಲ್ಲಿ ಇರುವುದಿಲ್ಲ. ಒಂದು ಎಲೆಕ್ಷನ್ ಆದ ನಂತರ ಅವರು ಜನರ ಅಭಿವೃದ್ಧಿಯನ್ನು ಬಿಟ್ಟು ಅವರ ಅಭಿವೃದ್ಧಿಗೆ ಕೆಲಸ ಮಾಡ್ತಿದ್ದಾರೆ. ಓಕೆ, PV ಭಂಡಾರಿ ಸರ್ ಅವರು ಒಂದು ಮಾತು ಹೇಳ್ತಾರೆ,
ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಒಂದು ನಮ್ಮ ಡಿ ಸಿ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ ಉಡುಪಿ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಂತ. ಅವಾಗ ಅವ್ರು ಹೇಳ್ತಾರೆ ಜಿಲ್ಲೆಯಲ್ಲಿ ಜಾಗ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಾಗ ಗೊತ್ತಾಯಿತು ಜಿಲ್ಲೆಯಲ್ಲಿ ಜಾಗ ಉಂಟು ಅಂತ. ಹಾಗಾದರೆ ಏನು ವಿಷಯ ಸರ್, ಹಾಗಾದರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ನಮ್ಮ ಜಿಲ್ಲೆಯ ಜನರೇ ಬಿಡುವುದಿಲ್ವಾ, ಅಥವಾ ಇಲ್ಲಿ ಅವರಿಗೆ ಶಾಸಕರಿಗಾಗಿರ್ಬೋದು ಜನಪ್ರತಿನಿಧಿಗಳಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಅವರಿಗೆ ಆಸಕ್ತಿ ಇಲ್ವಾ ಇದರಲ್ಲಿ? ಅಲ್ಲ, ಇಲ್ಲಿ ನಾನು ಹೇಳೋದು ನಮ್ಮ ಜನರಿಗೆ ನಮಗೆ ಇದರ ಬಗ್ಗೆ ಹೋರಾಟ ಮಾಡಬೇಕು, ಇವರಿಗೆ ನೆನೆಸ್ಪಿಸಬೇಕು ಅನ್ನುವಂಥ ಒಂದು ಇಂಟ್ಯೂಷನ್ ನಮ್ಮಲ್ಲಿ ಕೊರತೆ ಕಾಣ್ತಾ ಇದೆ ನನಗೆ. ಯಾಕಂದ್ರೆ ನಾನು ಅಧಿಕಾರಿಗಳನ್ನು ಬಯಲ್ಲ, ಅಧಿಕಾರಿಗಳು ಪರ ಜಿಲ್ಲೆಯಿಂದ ಇಲ್ಲಿ ಬಂದಿರ್ತಾರೆ, ಅವರಿಗೆ ಅವರು ಕೆಳಗಿನ ಅಧಿಕಾರಿಗಳು ಏನಾದರೂ ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಅಧಿಕಾರಿಗಳನ್ನು ಬಯಲ್ಲ, ರಾಜಕಾರಣಿಗಳನ್ನು ಬಯಲ್ಲ. ಯಾಕಂದರೆ ನನ್ನ ಪ್ರಕಾರ ರಾಜಕಾರಣಿಗಳು ಅವ್ರ ರಾಜಕೀಯಕ್ಕೆ ಈಗಿನ ಕಾಲದಲ್ಲಿ ಬರುವುದು ಯಾಕೆ ಅಂದರೆ ಸ್ವ ಅಭಿವೃದ್ಧಿಗೆ. ನಾನು ಅದನ್ನು ಚಾಲೆಂಜ್ ಮಾಡ್ತೇನೆ. ಯಾರೇ ಆಗಲಿ ಇವರು, ಇವರು ಅವರವರ ಅಭಿವೃದ್ಧಿನ ಅವ್ರು ನೋಡ್ತಾರೆ. ಆದರೆ ವೋಟ್ ಹಾಕಿದ ನಾವಿದ್ದೇವಲ್ಲ, ನಾವೇನು ಮಾಡ್ತಾ ಇದ್ದೇವೆ? ಇದನ್ನು ನಾನು ಉಡುಪಿ ಜಿಲ್ಲೆಯವನಲ್ಲ, ಮೂಲತಃ ನಾನು ದಕ್ಷಿಣ ಕನ್ನಡದವನು ಆದರೂ ಕೂಡ ಹುಟ್ಟಿ ಬೆಳೆದದ್ದು ದಾವಣಗೆರೆಯಲ್ಲಿ. ಓಕೆ. ಇಲ್ಲಿ ಜನರ ಸ್ಪಿರಿಟಿಗೂ ಅಲ್ಲಿ ಜನರ ಸ್ಪಿರಿಟಿಗೂ ಒಂದು ವ್ಯತ್ಯಾಸ ಏನಂದರೆ, ಅಲ್ಲಿ ಜನರು ತಮ್ಮ ಹಕ್ಕುಗಳನ್ನು ಕೇಳಿ ಪಡಿತಾರೆ. ನಾವು ಇಲ್ಲಿ ಪಾರ್ಟಿಯ ಮುಲಾಜು, ಜನರ ಮುಲಾಜು, ಮತ್ತು ನಮಗೆ ಯಾಕಪ್ಪ ಬೇಕು, ನಮ್ಮ ಹೊಟ್ಟೆ ತುಂಬಿದೆ. ಉದಾಹರಣೆಗೆ ನಿಮ್ಗೆ ಹೇಳ್ತೇನೆ, ಈಗ ಈ ಕೊರೋನಾ ಇದರಲ್ಲಿ ಅಷ್ಟು ಹಾಸಿಗೆಗಳ ಕೊರತೆ ಎಲ್ಲ ಬಂತು, ಎಲ್ಲಿಯಾದರೂ ನಮ್ಮ ಜಿಲ್ಲೆಯಲ್ಲಿ ಅಂಥ ಪ್ರೊಟೆಸ್ಟ್ ಆಯ್ತಾ? ಇಲ್ಲ. ಯಾಕಂದರೆ ನಾವೇನು ಮಾಡ್ತೀವಿ, ಎಲ್ಲಿಯೋ ಸಾಲವೋ ಸೋಲವೋ ಮಾಡಿ ಖಾಸಗಿ ಇದರಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ವಿ. ದಿಸ್ ವಾಟ್ ಹ್ಯಾಸ್ ಹ್ಯಾಪೆಂಡ್. ನಾವು ಒಂದು ಚೆನ್ನಾಗಿದ್ರೆ ಸಾಕು. ಹಾಂ, ನಾವೇನು ಮಾಡ್ತೀವಿ, ಮತ್ತೇನಂದರೆ ನಮಗೆ ಅವರು ಈ ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡುವ ಅಭ್ಯಾಸವೇ ಇಲ್ಲ. ಇದು ನಾನು ಹೇಳೋದು, ನನಗೆ ಮೂಲಭೂತವಾಗಿ ನಾನು ಯಾರನ್ನು ಬಯಲ್ಲ. ನಾನು ಹಿಂದೆ ಕೂಡ ಇದನ್ನು ಹಲವು ಡಿಬೇಟ್ಗಳಲ್ಲಿ ಹೇಳಿದ್ದೇನೆ. ಡಾಕ್ಟರ್ ಶರತ್ ಅವರ ಇದರಲ್ಲಿ ಇರ್ಬೋದು, ಅದಾದ ಮೇಲೆ ಆಜಿ ಅಬ್ದುಲ್ಲಾ ಆಸ್ಪತ್ರೆಯ ಹೋರಾಟ ಇರ್ಬೋದು. ಪ್ರತಿ ಸರಿ ನಾನು ಹೇಳ್ತೇನೆ, ಐ ಡೋಂಟ್ ಬ್ಲೇಮ್ ದ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಆರ್ ದ ಗವರ್ಮೆಂಟ್ ಆಫೀಸರ್ಸ್, ಐ ಬ್ಲೇಮ್ ಅವರ್ ಪೀಪಲ್. ಯಾಕೆ ಅಂದರೆ ನಮಗೆ ಇದನ್ನು ಮೇಜುಗುದ್ದಿ ಕೆಲಸ ಮಾಡಿಸುವಂಥ ಒಂದು ಇದು ಇರಬೇಕು. ಯಾಕೆ ನೀವು ಮಾಡುವುದಿಲ್ಲ ಅಂತ ಕೇಳುವುದು ಇರಬೇಕು. ನಾನು ಹೇಳ್ತೇನೆ, ರಸ್ತೆಗಳನ್ನು ನೋಡಿ, ಈ ರಸ್ತೆಗಳ ಒಂದು ಇದು ಡಿಲೇ ಆಗ್ತಾ ಇರೋದನ್ನು ನೋಡಿ, ಮುನ್ಸಿಪಾಲಿಟಿಯ ಕೆಲಸಗಳನ್ನು ಗಮನಿಸಿ, ಕಸದ ತೊಟ್ಟಿಗಳು ಕಾಲೋನಿಗಳಲ್ಲಿ ಕಸದ ತೊಟ್ಟಿಗಳಿದೆ, ಜನ ಮಾತಾಡಲ್ಲ. ಜನ ನಾವು ಮಾತಾಡಿದರೆ ನನಗೆ ವಾರ್ನಿಂಗ್ ಕೊಡ್ತಾರೆ, ನಿಮ್ಗೆ ಯಾಕೆ ಬೇಕು ಅಂದರೆ. ಇದು ಇದನ್ನು ನಾವು ಈ ಕಲ್ಚರ್ ಚೇಂಜ್ ಆಗಬೇಕು. ನೋಡಿ, ಜನ ನಮ್ಮ ಪ್ರಧಾನಮಂತ್ರಿಯವರೇ ಹೇಳಿದ್ದಾರೆ ಏನಂದರೆ, ಅವರು ಪ್ರಧಾನಮಂತ್ರಿ ಅಲ್ಲ ಪ್ರಧಾನ ಸೇವಕ ಅಂತ. ಹಾಗೆ ಎಮ್ ಎಲ್ ಎ ನಮ್ಮ ಸೇವಕ, ಎಮ್ ಎಲ್ ಸಿ ನಮ್ಮ ಸೇವಕ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕೂಡ ನಮ್ಮ ಸೇವಕ. ವಿ ಹ್ಯಾವ್ ಆಲ್ ದ ರೈಟ್ ಟು ಕ್ವೆಶನ್ ದೆಮ್. ಅದಕ್ಕೋಸ್ಕರ ನಾವು ಅದನ್ನು ಕ್ವೆಶನ್ ಮಾಡದೇ ಇದ್ದರೆ ಇದೇ ರೀತಿ ಮುಂದುವರಿಯುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಜನಸಾಮಾನ್ಯರೇ, ಆರೋಗ್ಯ ನಿಮ್ಮ ಹಕ್ಕು, ನನ್ನ ಹಕ್ಕು. ಈ ಆರೋಗ್ಯ, ನಮ್ಮ ಆರೋಗ್ಯ ಸದೃಢವಾಗಬೇಕಾದ್ರೆ ಸರ್ಕಾರಿ ಸಂಸ್ಥೆಗಳು ಯಾಕೆ ಹೇಳ್ತೇನೆ, ನಾಳೆ ನಾನು ಇವತ್ತು ನಾನು ಅರ್ನ್ ಮಾಡ್ತಾ ಇದ್ದೇನೆ, ನಾನು ಈ ವಿಷಯವನ್ನು ಹಿಂದೆ ಕೂಡ ಹೇಳಿದ್ದೇನೆ, ನನಗೆ ಇನ್ನೊಂದು 20 ವರ್ಷ ಆದಮೇಲೆ ನನ್ನ ಕೈಲಿ ಅರ್ನಿಂಗ್ ಇಲ್ಲದಿದ್ದರೆ ನನಗೂ ಕೂಡ ಸರ್ಕಾರಿ ಆಸ್ಪತ್ರೆ ಬೇಕಾಗ್ಬೋದು. ಇದು ನಿಜವಾದ ಸತ್ಯ ಇದು. ಸೊ ಈ ಸರ್ಕಾರಿ ಆಸ್ಪತ್ರೆ ಉಚಿತ ಚಿಕಿತ್ಸೆ, ಸಿ ಉಚಿತ ಚಿಕಿತ್ಸೆ ಅಂದರೆ, ಈಗ ನಮ್ಮಂತಹ ದೇಶಗಳಲ್ಲಿ, ಈ ಬಡ ದೇಶಗಳು ಮತ್ತು ಈ ಏನು ಡೆವಲಪಿಂಗ್ ಕಂಟ್ರೀಸ್ ಏನಿದೆ, ಇಲ್ಲಿ ಸರ್ಕಾರ ಉತ್ತಮವಾದ ಒಂದು ಆರೋಗ್ಯವನ್ನು ಒದಗಿಸುವಂಥ ಸಂಸ್ಥೆಗಳನ್ನು ಮಾಡುವುದು ಅದರ ಕರ್ತವ್ಯ. ಯಾಕಂದರೆ ಎಷ್ಟೋ, ಯಾಕಂದರೆ ಇಲ್ಲಿ ಏನು ಬೆನಿಫಿಟ್ಸ್ ಇದೆ, ಈಗ ಏನಿಲ್ಲ. ನೀವು ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿ, ವಯಸ್ಸಾಗ್ತಾ ಇದ್ದ ಹಾಗೆ ಸೋಷಿಯಲ್ ಸೆಕ್ಯೂರಿಟಿ ಅಂತಿದೆ, ಅವರಿಗೆ ದುಡ್ಡು ಕೊಡ್ತಾರೆ. ವಯಸ್ಸಾಯ್ತು, ನನಗೆ 60 ವರ್ಷ ಆದರೆ ನನಗೆ ಸೋಷಿಯಲ್ ಸೆಕ್ಯೂರಿಟಿ ಅಂತ ಸರ್ಕಾರ ದುಡ್ಡು ಕೊಡುತ್ತೆ. ನನಗೆ ನನ್ನ ಹತ್ರ ಏನು ಸೇವಿಂಗ್ಸ್ ಇಲ್ಲದಿದ್ದರೆ ನಮ್ಮ ದೇಶದಲ್ಲಿ ಇದು ಸಾಧ್ಯ ಇದೆಯಾ? ಇಲ್ಲ. ಇನ್ನು ಕೆಲವು ಹ್ಯಾಂಡಿಕ್ಯಾಪ್ಡ್ ಇರ್ತಾರೆ, ಬುದ್ಧಿಶಕ್ತಿ ಕಡಿಮೆ ಇರುವವರು ಅಥವಾ ಕೈ ಕಾಲು ಇದರಲ್ಲಿ ಏನಾದರೂ ಅಂಗೌನ್ನತೆ ಇರುವಂಥವರು, ಅಂಥವ್ರಿಗೆ ಕೆಲಸ ಮಾಡೋಕ್ಕಾಗಲ್ಲ. ಅವ್ರಿಗೆ ಸರ್ಕಾರ ಒಂದು ಕಿಂಚಿತ್ತು ಪೆನ್ಷನ್ ಕೊಡ್ತಾ ಇದೆ, 1,500-2,000 ರೂಪಾಯಿ. ಅದು ಬಿಟ್ಟರೆ ಅವರಿಗೆ ಆರೋಗ್ಯದ ತೊಂದರೆ ಆದರೆ ಅವ್ರು ಎಲ್ಲಿ ಹೋಗಬೇಕು? ಹೆಚ್ಚಾಗಿ ಖಾಸಗಿ. ಏನಿಲ್ಲ, ಇವತ್ತು ನಮ್ಮ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನೋಡಿ, ಕಣ್ಣಿನ ಆಪರೇಷನ್, ಫೇಕೋ ಎಮಲ್ಸಿಫಿಕೇಶನ್ ಅಂತ ಹೇಳ್ತಾರೆ, ಕಣ್ಣಿನ ಸರ್ಜರಿ, ಇದು ಇದೆಯಾ ಕೇಳಿ. ಮೊದಲು ಇತ್ತು, ಈಗ ಇಲ್ಲ.
ನಾನು ಹೇಳ್ತಾ ಇದ್ದೇನೆ, ಸಿಂಪಲ್ ಸರ್ಜರಿಗಳು ಏನು, ಈ ಸಿಂಪಲ್ ಎಷ್ಟೋ ಓಬಿರಾಯನ್ ಕಾಲದ ಹಿಂದೆ ಮಾಡ್ತಿದ್ದಂಥ ಸರ್ಜರಿಗಳು ಮಾತ್ರ ಆಗ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ವೈದ್ಯರ ಕೊರತೆ ಇದೆ, ದಾದಿಯರ ಕೊರತೆ ಇದೆ, ಮೆಷಿನ್ಗಳ ಕೊರತೆ ಇದೆ. ಒಂದ್ಸರಿ ಮೆಷಿನ್ ಕೆಟ್ಟೋದ್ರೆ ಅದನ್ನು ರಿಪೇರಿ ಮಾಡಲ್ಲ. ಇದು ವೈದ್ಯಕೀಯ ಕಾಲೇಜಿನಲ್ಲಿ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಇದನ್ನು ಗವರ್ನ್ ಮಾಡುವಂಥ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಇದೆ. ಮುಂಚೆ ನೀವು ಕೇಳಿರ್ಬೋದು, ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಿತ್ತು, ಅದನ್ನೀಗ ಬರ್ಖಾಸ್ತು ಮಾಡಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತಿದೆ. ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಮ ಕ್ವಾಲಿಟಿಯನ್ನು ಸ್ಟಡಿ ಮಾಡ್ತಾರೆ. ನಿಮ್ಮಲ್ಲಿ ಈಗ ಫೇಕೋ ಎಮಲ್ಸಿಫಿಕೇಶನ್ ಇಲ್ಲದೇ ಇದ್ದರೆ ನಿಮ್ಮ ವೈದ್ಯಕೀಯ ಪದವಿ ಮಾಸ್ಟರ್ಸ್ ಡಿಗ್ರಿ ಎಲ್ಲ ಮಾಡೋಕ್ಕೆ ಬಿಡಲ್ಲ. ಅದಕ್ಕಾದರೂ ಏನು ಮಾಡ್ತಾರೆ, ಕಾಲೇಜ್ನವರು ಅದನ್ನು ತರಿಸ್ತಾರೆ. ಸೊ ಸರ್ಕಾರಿ ಕಾಲೇಜ್ ಆಯಿತು ಅಂದರೆ ಅಪ್ ಟು ಡೇಟ್ ಮೆಡಿಕಲ್ ಫೆಸಿಲಿಟಿ ಸಿಗುತ್ತೆ. ಈ ವೆಂಟಿಲೇಟರ್ಗಳು ನಿಮಗೆ ಆಶ್ಚರ್ಯ ಆಗುತ್ತೆ, ಕೊಡಗು ಜಿಲ್ಲೆ 50 ವೆಂಟಿಲೇಟರ್ ಇದೆ. ನೀವು ಯಾರಾದರೂ ಬೇಕಿದ್ರೆ ವೆರಿಫೈ ಮಾಡಿ ಇಂಟರ್ನೆಟ್ಟಲ್ಲಿ, ನೀವು ಕೊಡಗು ವೆಂಟಿಲೇಟರ್ಸ್ ಅಂತ ಹಾಕಿದರೆ ಅಲ್ಲಿ DC ಅವರದ್ದು ಒಂದು PDF ಡಾಕ್ಯುಮೆಂಟೇ ಇದೆ. 50 ವೆಂಟಿಲೇಟರ್ಸ್ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟು ವೆಂಟಿಲೇಟರ್ ಇದೆ ನೋಡಿ. ಇಡೀ ಕೊಡಗಿನಲ್ಲಿ ಪ್ರೈವೇಟ್ನಲ್ಲಿ ಒಂದೇ ಒಂದು ವೆಂಟಿಲೇಟರ್ ಇಲ್ಲ. ಸಿ, 600,000 ಪಾಪ್ಯುಲೇಷನ್ ಇರುವ ಜಿಲ್ಲೆಗೆ, 2 MLAಗಳಿರುವ ಜಿಲ್ಲೆಗೆ 50 ವೆಂಟಿಲೇಟರ್ ಇದೆ. ಅಲ್ಲಿ ಪ್ರೈವೇಟ್ನಲ್ಲಿ ಏನೂ ಡೆವಲಪ್ಮೆಂಟ್ ಇಲ್ಲ. ಅದಕ್ಕೆ ತದ್ವಿರುದ್ಧ ನಮ್ಮ ಉಡುಪಿಯನ್ನು ನೋಡಿ, ಉಡುಪಿಯಲ್ಲಿ ಹೊರಗಡೆ 50 ಹೆಚ್ಚು ವೆಂಟಿಲೇಟರ್ ಇದೆ. ಆದರೆ ಈ 50 ಎಷ್ಟು ಜನರಿಗೆ ಸಿಗುತ್ತೆ? ಆಯುಷ್ಮಾನ್ ಭಾರತ್, ಈಗ ಇದನ್ನು ಹೇಳಿದ ಕೂಡಲೇ ನಮ್ಮ ಇವರು ಹೇಳ್ತಾರೆ ಆಯುಷ್ಮಾನ್ ಭಾರತ್ ಅಂತ. ಆಯುಷ್ಮಾನ್ ಭಾರತಲ್ಲಿ ಕೋಡ್ ಸಿಗದೇ ಇರುವವರು ಎಲ್ಲಿಗೆ ಹೋಗಬೇಕು? ಅದೇ ನಮ್ಮ ವೈದ್ಯಕೀಯ ಕಾಲೇಜ್ ಇದ್ದಿದ್ರೆ ಈ ಅವರು ಅಲ್ಲಿ ಏನೋ ಟ್ರೀಟ್ಮೆಂಟ್ ಅಂತೂ ಕೊಡ್ತಾರೆ. ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಒಂದು ಬದುಕಿಸ್ಲಿಕ್ಕೆ ಏನು ಒಂದು ಪ್ರಯತ್ನಗಳನ್ನು ಮಾಡೋದು ಮಾಡ್ತಾರೆ. ಇಲ್ಲಿ ಆಯುಷ್ಮಾನ್ ಭಾರತಲ್ಲಿ ಕೋಡ್ ಸಿಗುವುದಿಲ್ಲ. ಪ್ರಾಣದ ಆಸೆಯಲ್ಲಿ ದುಡ್ಡು ಖರ್ಚು ಮಾಡಿ ಬದುಕಿ ಉಳಿತಾನೆ, ಬದುಕಿ ಉಳಿದ ಮೇಲೆ ಅವನಿಗೆ ದುಡಿಲಿಕ್ಕಾಗಲ್ಲ. ಇಂತಹ ಪರಿಸ್ಥಿತಿಗಳು ಎಷ್ಟು ಬಂದಿದೆ. ಇದನ್ನು ನಾನು ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಇದನ್ನು ಪೊಲಿಟಿಸೈಸ್ ಮಾಡಬೇಡಿ. ಇದನ್ನು ಜಾತಿ ಅದು ಇದು ತಂದು ಮಾತಾಡಬೇಡಿ. ಆಸ್ಪತ್ರೆ ಬಂದರೆ ನಾಳೆ ಕ್ಯಾಂಪಸ್ ಫ್ರಂಟ್ನವರು ಹೋರಾಟ ಮಾಡಲಿ, ಕರಾವಳಿ ಯೂತ್ ಕ್ಲಬ್ನವರು ಹೋರಾಟ ಮಾಡಲಿ, ಕ್ಯಾಥೋಲಿಕ್ ಸಭಾದವರು ಹೋರಾಟ ಮಾಡಲಿ, ನಾಳೆ ಸರ್ಕಾರಿ ಆಸ್ಪತ್ರೆಗೆ ಬಂದರೆ ನಾವೆಲ್ಲರೂ ಎಲ್ಲ ಜಾತಿಯವರಿಗೂ ಸರ್ಕಾರಿ ಆಸ್ಪತ್ರೆ ಬೇಕು. ನಮಗೆ ಬೇಕಾಗಿರೋದೇನೆಂದರೆ ಈ ಸರಿ ನಾವು ದೃಢ ಮನಸ್ಸಿನಿಂದ ಎಲ್ಲರೂ ಕೂತ್ಕೊಂಡು ಈ ಹೋರಾಟವನ್ನು ಒಂದು ಕೊನೆ ಇದಕ್ಕೆ ಮುಟ್ಟಿಸಲೇಬೇಕು. ಉಡುಪಿ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆ ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಓಕೆ, ಹಾಗೆ ನವಾಜ್ ಅವರೇ, ಈಗ ಒಂದು ಪ್ರತಿ ವರ್ಷ ಎಷ್ಟು ಜನ ಸ್ಟೂಡೆಂಟ್ಸು ಬೇರೆ ಊರಿಗೆ, ಅಂದರೆ ಬೇರೆ ಜಿಲ್ಲೆಗಾಗಿರ್ಬೋದು, ಬೇರೆ ರಾಜ್ಯಕ್ಕಾಗಿರ್ಬೋದು ಸ್ಟಡೀಸ್ಗಂತ ಹೋಗ್ತಾರೆ, ಅಂದರೆ ಮೆಡಿಕಲ್ಗೋಸ್ಕರ ಕಲಿಕಲಿ? ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡಬೇಕಾದ್ರೆ ಅವರು ಸ್ಟೂಡೆಂಟ್ಸ್ ಸೆಕೆಂಡ್ PUC ಆದ ನಂತರ ನೀಟ್ ಎಕ್ಸಾಮ್ ಬರೆದು ಆ ರಿಸಲ್ಟ್ ಅನ್ನು ಕಾಯ್ತಾರೆ. ಆ ರಿಸಲ್ಟ್ ಅಲ್ಲಿ ಆಲ್ ಇಂಡಿಯಾ ರಿಸಲ್ಟ್ ಬರ್ತದೆ. ಅಲ್ಲಿ ನಾವು ಕೆಲವರದ್ದು ಹೈ ರ್ಯಾಂಕ್ ಇರ್ತದೆ, ಕೆಲವರದ್ದು ಲೋವರ್ ರ್ಯಾಂಕ್ ಇರ್ತದೆ. ಈಗ ಒಂದು ಮೆಡಿಕಲ್ ಕಾಲೇಜ್, ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಲ್ಲಿ ಪರ್ ಇಯರ್ 17,000 ಫೀಸ್ ಇದೆ. ಅದೇ ಪ್ರೈವೇಟ್ ಕಾಲೇಜ್ ಅಲ್ಲಿ ನಿಯರ್ಲಿ 6-7 lakhs, ಅದು ಡಿಪೆಂಡ್ ಆಗ್ತದೆ ಪ್ರೈವೇಟ್ ಕಾಲೇಜ್ ಅಂತ. ಇಲ್ಲಿ ನೀಟ್ ಎಕ್ಸಾಮ್ ರಿಸಲ್ಟ್ ಬಂದ ನಂತರ ಎಲ್ಲರೂ ಕೌನ್ಸಿಲಿಂಗಿಗೆ ಮತ್ತೆ ಅದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ರ್ಯಾಂಕಿಂಗ್ ಪ್ರಕಾರ ಕೆಲವರಿಗೆ ಸಿಗುದಿಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ, ಇಲ್ಲಿ ಯಾರು ಬಡವರು ಇರ್ತಾರೆ ಅವರಿಗೆ ಒಂದು MBBS ಅಥವಾ ಆ ಕೋರ್ಸಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಫೀಸ್ ಇಶ್ಯೂನಲ್ಲಿ. ಯಾರ ಹತ್ರ ದುಡ್ಡು ಉಂಟು, ಅದೇ ತಂದೆಯ ಆಸ್ತಿ ಉಂಟು, ಈಸಿಲಿ ವಿದೌಟ್ ಎನಿ ನೀಟ್ ಎಕ್ಸಾಮ್ ವಿದೌಟ್ ಎನಿ ಇಂಟರ್ಫಿಯನ್ಸ್, ಅಂದ್ರೆ ದುಡ್ಡು ಉಂಟು ಬೇಗ ಎಷ್ಟು ಕೋಟಿ ಬೇಕಾದ್ರೂ ಕೊಟ್ಟು ಮ್ಯಾನೇಜ್ಮೆಂಟ್ ಕೊಟ್ಟು ಹೋಗ್ತಾರೆ. ಅದು ಬೇರೆ ಪ್ರಶ್ನೆ. ಇಲ್ಲಿ ನಮ್ಗೆ ಬೇಕಾದ್ರು ಯಾರು ಇಂಟೆಲಿಜೆನ್ಸ್ ಇದ್ದಾರೆ ಅವರಿಗೆ ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ ಸೀಟ್ ಬೇಕು. ಅದ ನಂತರ ಅವರು ಎಲ್ಲ ಕಡೆ ಹೋಗ್ಬೇಕು. ಅವರು ಒಂದು ಮೆಡಿಕಲ್ ಕಾಲೇಜಿಗೆ ಹೋದ್ರೆ ಅಲ್ಲಿ ಅಲ್ಲಿನ ಫೆಸಿಲಿಟಿ ತುಂಬಾ, ಅಲ್ಲಿ ಅವರಿಗೆ ಅಪ್ಪರ್ ಕೌನ್ಸಿಲಿಂಗ್ ಉಂಟು, ಅಲ್ಲಿ ಕಾಲೇಜ್ ಅವರಿಗೆ ಒಂದು ರಿವ್ಯೂ ಮಾಡ್ತಾ ಇರ್ತಾರೆ. ಒಂದು ಕಾಲೇಜ್ ಅಲ್ಲಿ ಅವ್ರದ್ದು ಇನ್ಸ್ಟ್ರೂಮೆಂಟ್ ಹೆಂಗುಂಟು, ಅಲ್ಲಿ ಒಂದು ಟಾಪ್ ಲೆವೆಲ್ ಡಾಕ್ಟರ್ಸ್ಗಳು ಹೊರಗೆ ಬರ್ತಾರೆ ಒಂದು ಮೆಡಿಕಲ್ ಕಾಲೇಜ್ ಅಲ್ಲಿ. ಪ್ರೈವೇಟ್ ಕಾಲೇಜ್ ಅಲ್ಲಿ ಏನಾಗ್ತದೆ ಅಂದ್ರೆ ತಂದೆ ಪ್ರೆಷರೈಸ್ ಮಾಡಿ ಹೋಗ್ತಾರೆ ಅಂತ ರೀಸನ್ ಇರ್ಬೋದು. ಆ ರೀಸನ್ ಒಂದು ಕ್ವಾಲಿಟಿ ಡಾಕ್ಟರ್ಸ್ ಬರುದಿಲ್ಲ. ಮತ್ತೆ ನೀವು ನೋಡಿ ಇಂಡಿಯಾದಲ್ಲಿ ಯಾರೆಲ್ಲ ಗೌರ್ಮೆಂಟ್ ಕಾಲೇಜ್ ಇಂದ ಹೊರಗೆ ಬಂದಿದ್ದಾರೆ ಅವ್ರು ಇಂಡಿಯಾದಲ್ಲಿ ಅಲ್ಲ, ಅವರು ಅಮೆರಿಕದಲ್ಲಿ ಯುರೋಪ್ ಅಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಅವರು ಇಂಡಿಯಾದಲ್ಲಿ ಇಲ್ಲ, ಅವರು ಹೊರಗೆ ಹೋಗ್ತಾರೆ. ಅಂದ್ರೆ ಅವ್ರದ್ದು ಕ್ವಾಲಿಟಿ, ಅವ್ರದ್ದು ಇಂಟೆಲೆಕ್ಚುಯಲಿಟಿ
ಅವರ ಆ ಪೊಸಿಷನ್, ಅದಕ್ಕೋಸ್ಕರ ಅವರು ಹೊರಗೆ ಹೋಗ್ತಾರೆ. ಈಗ ನಮಗೆ ಜಿಲ್ಲೆಯಲ್ಲಿ ಕೂಡ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು. ಇದು ಇಲ್ಲಿ ಆಲ್ಮೋಸ್ಟ್ ನಾವು ನೋಡುವಾಗ ಎಲ್ಲರೂ ಫೀಸ್ ಇಶ್ಯೂನಲ್ಲೇ ಹಿಂದೆ ಜನತಾ ಇದ್ದಾರೆ. ಮತ್ತೆ ಇನ್ನೊಂದು ರೀಸನ್ ಅಂದ್ರೆ ಅವರು MBBS ಮಾಡುದಿಲ್ಲ, ಅವರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾರೆ, BSC ಗೆ ಹೋಗ್ತಾರೆ, ಮತ್ತೆ ಬೇರೆ ಬೇರೆ ಮೆಡಿಕಲ್ ಅಲೈಡ್ ಹೆಲ್ತ್ ಗೆ ಅಂತ ಕೋರ್ಸಿಗೆ ಅವರು ಹೋಗ್ತಾರೆ. MBBS ಬಿಟ್ಟು ಬೇರೆ ಕೋರ್ಸಿಗೆಲ್ಲ ಹೋಗ್ತಾರೆ. ಡಾಕ್ಟರ್, ನಾನು ನಿಮ್ಮ ಹತ್ರ ಕೇಳ್ತೀನಿ, ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಆದರೆ ಅಲ್ಲಿ ಏನೆಲ್ಲ ಅಂದರೆ ಫೆಸಿಲಿಟೀಸ್ ಇರಬೇಕು? ಒಂದು ಆಡಳಿತ ವರ್ಗದವರಾಗಿರ್ಬೋದು ಮತ್ತು ಲೆಕ್ಚರರ್ಸ್ ವಿಷಯದಲ್ಲಾಗಿರ್ಬೋದು, ಏನೆಲ್ಲ ಫೆಸಿಲಿಟೀಸ್ ಇರ್ತದೆ ನೋಡಿ. ಈಗ ನಮ್ಮ ಉಡುಪಿ ಜಿಲ್ಲಾ ಆಸ್ಪತ್ರೆಯನ್ನು ತಗೊಳ್ಳಿ, ಒಟ್ಟು ಎಷ್ಟು ವೈದ್ಯರಿದ್ದಾರೆ ನೋಡಿ, ಸಾಧಾರಣ ಒಂದು 28-30 ವೈದ್ಯರು ಇರ್ಬೋದು. ಈಗ ವೈದ್ಯಕೀಯ ಕಾಲೇಜ್ ಆಯಿತು ಅಂತ ಹೇಳಿದರೆ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಇವು ಪ್ರೀ ಕ್ಲಿನಿಕಲ್, ಅವರೇನು ಹಾಸ್ಪಿಟ್ಲಿಗೆ ಬರಲ್ಲ. ಆದರೆ ಈ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಟ್ರೈನ್ ಮಾಡಲಿಕ್ಕೆ ಡಾಕ್ಟರ್ಸ್ ಇರ್ತಾರೆ. ಆದರೆ ಲ್ಯಾಬ್ ಸೆಕೆಂಡ್ ಇಯರಿಗೆ ಬರುವಾಗ ಪೆಥಾಲಜಿ ಅಂತ ಹೇಳ್ತೇವೆ, ಮೈಕ್ರೋಬಯಾಲಜಿ ಅಂತ ಹೇಳ್ತೇವೆ. ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಪೆಥಾಲಜಿಸ್ಟ್ ಇಬ್ಬರು, ಮೈಕ್ರೋಬಯಾಲಜಿಸ್ಟ್ ಒಬ್ಬರು ಅಥವಾ ಇಬ್ಬರು ಇದ್ದಾರೆ. ಅದೇ ಮೆಡಿಕಲ್ ಕಾಲೇಜ್ ಆದರೆ ಮಿನಿಮಮ್ ಒಂದು 5, ಒಂದು ಪ್ರೊಫೆಸರು, ಒಂದೆರಡು ಅಸೋಸಿಯೇಟ್ ಪ್ರೊಫೆಸರು, ಒಂದು ಸೀನಿಯರ್ ರೆಸಿಡೆಂಟ್ಸು, ಹೀಗೆ ಮಿನಿಮಮ್ 5-6 ಜನ ಒಂದೊಂದು ಯೂನಿಟ್ಗೆ ಬರ್ತಾರೆ. ಸೊ ಸ್ಟಾರ್ಟ್ ಆಗುವಾಗ ಅಂತೂ ಮೊದಲನೇ 2 ವರ್ಷ ಮುಗಿಯುವಾಗ ಮಿನಿಮಮ್ 5 ಪೆಥಾಲಜಿಸ್ಟು, ಒಂದು 3 ಅಥವಾ 4 ಮೈಕ್ರೋಬಯಾಲಜಿಸ್ಟು ಬರ್ತಾರೆ. ಮತ್ತು ಸೆಕೆಂಡ್ ಇಯರ್ನಲ್ಲಿ ಪೋಸ್ಟ್ ಮಾರ್ಟಮ್ ನೀವು ನೋಡಿರ್ಬೋದು. ಈಗ ಜಿಲ್ಲಾ ಆಸ್ಪತ್ರೆ ವೈದ್ಯರುಗಳೇ ಪೋಸ್ಟ್ ಮಾರ್ಟಮನ್ನು ಮಾಡೋದು, ಅಲ್ಲಿ ಹಾಗಲ್ಲ. ಫೊರೆನ್ಸಿಕ್ ಮೆಡಿಸಿನ್ ಕ್ವಾಲಿಫೈಡ್ ಪೋಸ್ಟ್ ಮಾರ್ಟಮನ್ನು ಮಾಡುವಂಥವ್ರು, ಅಂದರೆ ನಾನು ಹೇಳ್ತಾ ಇರೋದು ವೈದ್ಯಕೀಯ ಕಾಲೇಜು ಬಂದರೆ ನಮ್ಮಲ್ಲಿ ಎಷ್ಟು ಬೆನಿಫಿಟ್ಸ್ ಆಗುತ್ತೆ. ಈಗ ಇಲ್ಲಿ ಮರ್ಡರ್ಸ್ ಆಗುತ್ತೆ, ಇಂಥ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಭಾಳ ಒಂದು ಖಚಿತ ರೀತಿಯಲ್ಲಿ ಆಗಬೇಕು ಅಂಥ ಸಂದರ್ಭದಲ್ಲಿ ಅದನ್ನು ನಮ್ಮ ಈ ಫೊರೆನ್ಸಿಕ್ ಮೆಡಿಸಿನ್ ಎಕ್ಸ್ಪರ್ಟ್ಸ್ ಅವರು ಕೂಡ ಅಷ್ಟೇ 3-4 ಜನ ಇರ್ತಾರೆ. ಓಕೆ, ಸೊ ಇದು ಆಯ್ತಲ್ಲ. ನೆಕ್ಸ್ಟು ENT ಆಪ್ತಾಲ್ಮಾಲಜಿ ಬರುತ್ತೆ, ಕಿವಿ ಮೂಗು, ಮತ್ತೆ ಇದರಲ್ಲೂ ಕೂಡ 4-4 ಡಾಕ್ಟರ್ಸ್ ಮಿನಿಮಮ್ ಇರ್ತಾರೆ ಒಂದು ಯೂನಿಟ್. ಅಂದರೆ ಒಬ್ಬ ಪ್ರೊಫೆಸರ್ ಇರಬೇಕು, ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಇರಬೇಕು, 2 ಸೀನಿಯರ್ ರೆಸಿಡೆಂಟ್ಸ್ ಇರಬೇಕು, ಅಥವಾ ರೀಡರ್ ಅಂತ, ರೀಡರ್ ಮತ್ತು ಸೀನಿಯರ್ ರೆಸಿಡೆಂಟ್, 4 ಪೊಸಿಷನ್ ಒಂದೊಂದು ಯೂನಿಟಲ್ಲಿ ಇರುತ್ತೆ. ಓಕೆ, ಸೊ ಮುಂದೆ 150 ಜನ ಇವರಿಗೆ ಏನು ಮೆಡಿಕಲ್ ವಿದ್ಯಾರ್ಥಿಗಳಿಗೆ 1-2 ಯೂನಿಟ್ ಸಾಕು. ಓಕೆ ಸರ್, ಒಂದು ಕರೆ ಇದೆ ಸರ್, ಅವ್ರ ಜೊತೆ ಮಾತಾಡಿ ಮತ್ತೆ ಮಾತಾಡುವ. ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ ಸರ್, ಕಂಟಿನ್ಯೂ ಮಾಡಿ. ಸೊ ಎರಡನೇ ಇದು ಏನಂದ್ರೆ ಪೋಸ್ಟ್ ಗ್ರಾಜ್ಯುಯೇಷನ್ ಬರುತ್ತೆ, ಒಂದು 10 ವರ್ಷ ಆಗುವಾಗ ಪೋಸ್ಟ್ ಗ್ರಾಜ್ಯುಯೇಷನ್. ಪೋಸ್ಟ್ ಗ್ರಾಜ್ಯುಯೇಷನ್ ಬಂದಾಗ ಇದೇ ಇದರಲ್ಲಿ ಮಿನಿಮಮ್ 2-3 ಯೂನಿಟ್ ಬೇಕು, ಅಂದ್ರೆ 15 ಡಾಕ್ಟರ್ಗಳು ಬರ್ತಾರೆ ಒಂದೊಂದು ಸಬ್ಜೆಕ್ಟ್ಗೆ. ಸೊ ನೀವು ಯೋಚನೆ ಮಾಡಿ, ಮೆಡಿಸಿನ್, ಸರ್ಜರಿ, ಗೈನಕಾಲಜಿ, ಮಕ್ಕಳ ತಜ್ಞರು, ಅರಿವಳಿಕೆ ತಜ್ಞರು, ಇವರೆಲ್ಲ ಒಂದೊಂದು ಇದರಲ್ಲಿ ಒಂದು ಆಸ್ಪತ್ರೆಯಲ್ಲಿ 15 ಅಂದರೆ ಸುಮಾರು 200-300 ವೈದ್ಯರು. ಸೊ ಇಲ್ಲಿ ಏನಾಗುತ್ತೆ, ನಮ್ಮ ಊರಿನ ವೈದ್ಯರುಗಳು ಸ್ನಾತಕೋತ್ತರ ಪದವಿ ಮಾಡಿ ಬಂದರೆ ಅವರಿಗೆ ಕೆಲಸ ಸಿಗುತ್ತಾ? ಒಂದು, ನಮ್ಮ ಊರಿನಲ್ಲಿ ಅಷ್ಟು ಈ ಡಿಪಾರ್ಟ್ಮೆಂಟ್ಗಳು ಡೆವಲಪ್ ಆಗುವಾಗ ಈ ನೀವು ಕಣ್ಣಿನ ವಿಭಾಗ ಅಂದ ಕೂಡಲೇ ಕಣ್ಣಿನ ಆಪ್ಟೋಮೆಟ್ರಿ ಕೋರ್ಸ್ ಮಾಡಿರ್ತಾರೆ, ಅವ್ರಿಗೊಂದು ಕೆಲಸ ಸಿಗುತ್ತಾ? ಸರ್ಕಾರಿ ಕೆಲಸ ಸಿಗುತ್ತೆ ಅಲ್ಲಿ. ಮತ್ತೆ ಆಸ್ಪತ್ರೆ ಅಂದ ಕೂಡಲೇ ತುಂಬಾ ಜನ ಬರ್ತಾರೆ, ಒಂದು 500 ಮಿನಿಮಮ್ 600 ಬೆಡ್ ಇದ್ದ ಆಸ್ಪತ್ರೆ ಬೇಕು. ಆ ಆಸ್ಪತ್ರೆ ಅಂದ ಕೂಡಲೇ ಅದ್ರ ಸುತ್ತಮುತ್ತಲು ಅಂಗಡಿಗಳಾಗುತ್ತೆ. ಒಟ್ಟಿನಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು, ಒಂದು ವೈದ್ಯಕೀಯ ಕಾಲೇಜು ಬಂದರೆ ಸುತ್ತಮುತ್ತ ತುಂಬ ಡೆವಲಪ್ಮೆಂಟ್ ಆಗುತ್ತೆ, ನಮ್ಮ ಊರಿನ ಜನಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಂದರೆ ಉಚಿತ ಶಿಕ್ಷಣ ನಮ್ಮೂರ ಬಡವರಿಗೆ ಸಿಗುತ್ತೆ. ಯಾರು ನೀಟ್ನಲ್ಲಿ, ಈಗ ನಮ್ಮ ಊರಿನ ಒಂದು ಹೆಸರು ಹೇಗಿದೆ ಅಂದರೆ ಹೊರಗಿನ ಹೈ ರ್ಯಾಂಕ್ ತಗೊಂಡವರು ಕೂಡ ಇಲ್ಲಿ ಬರ್ಬೋದು, ಇಲ್ಲ ಅನ್ನಲ್ಲ. ಆದರೆ ನಮ್ಮೂರಿನ ಹೈ ರ್ಯಾಂಕ್ ಇರೋರು ಎಲ್ಲೆಲ್ಲೋ ಹೋಗೋದು. ಈಗ ನೋಡಿ, ನಮ್ಮೂರಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಯಾವ್ದಾದರೂ ಆ ಬಡವರಿಗೆ ಸೀಟ್ ಸಿಕ್ಕರೂ ಕೂಡ ಮಣಿಪಾಲ್ ವಿಶ್ವವಿದ್ಯಾನಿಲಯದ ಫೀಸನ್ನು ಅವ್ರು ಎಫೋರ್ಡ್ ಮಾಡೋಕ್ಕಾಗಲ್ಲ, ಅದು ಡೀಮ್ಡ್ ಯೂನಿವರ್ಸಿಟಿ, ಅವ್ರ ಫೀ ಸ್ಟ್ರಕ್ಚರ್ ಬೇರೆ. ಸೊ ನಮ್ಮೂರ ಬಡವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ನಮ್ಮೂರ ಬಡವರು ಕಾರವಾರಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು,
ನಮ್ಮಲ್ಲಿ ವೈದ್ಯಕೀಯ ಕಾಲೇಜು ಬಂದ್ರೆ ನಮ್ಮ ವೈದ್ಯಕೀಯ ಫೆಸಿಲಿಟಿಗಳು ಬರೀ ಡಾಕ್ಟರ್ ಮಾತ್ರ ಅಲ್ಲ, ಅವ್ರಿಗೆ ಬೇಕಾದ ಮೆಷಿನ್ಸ್, ಅವ್ರಿಗೆ ಬೇಕಾದಂತ ಇದು ಏನು ಬೇರೆ ನರ್ಸಸ್ಸು, ಅವ್ರಿಗೆ ಬೇಕಾದಂತ ಪ್ಯಾರಾಮೆಡಿಕಲ್ ಸ್ಟಾಫ್, ಹೀಗೆ ಒಟ್ಟಿನಲ್ಲಿ ಸಾವಿರಾರು ಜನ. ನೀವು ಮಣಿಪಾಲ್ ವಿಶ್ವವಿದ್ಯಾನಿಲಯದಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಅನ್ನೋದನ್ನು ಗಮನಿಸುವಾಗ ನಿಮಗೆ ಗೊತ್ತಾಗುತ್ತೆ. ಈವನ್ ಕ್ಲರಿಕಲ್ ಪೋಸ್ಟ್ಸು ಪ್ರತಿಯೊಂದು ಕ್ರಿಯೇಟ್ ಆಗುತ್ತೆ. ಒಟ್ಟಿನಲ್ಲಿ ಒಂದು ವೈದ್ಯಕೀಯ ಕಾಲೇಜ್ ಆಯಿತು ಅಂದರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಯಿತು ಅಂದರೆ ಖಂಡಿತ ಇನ್ನೂ ಹೆಚ್ಚಾಗುತ್ತೆ. ಓಕೆ ಸರ್, ಹಾಗೆ ಒಬ್ರು ಕಾಲರ್ ಹೇಳಿದ್ದಾರೆ, ಸಲ್ಮಾನ್ ಅಂತ ಹೇಳಿ. ಹಲೋ ನಮಸ್ತೆ. ಹಲೋ ಮೇಡಮ್ ನಮಸ್ತೆ, ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಡುಪಿಯಿಂದ ಸಲ್ಮಾನ್ ಅಂತ ಹೇಳಿ ಮಾತಾಡೋದು. ಓಕೆ ಸರ್ ಹೇಳಿ. ಮೇಡಮ್ ಅದೇ ಚರ್ಚೆ ನಡೀತಾ ಇತ್ತಲ್ಲ ಮೆಡಿಕಲ್ ಕಾಲೇಜ್ ರಿಲೇಟೆಡ್, ಹೌದು ನೋಡಿದೆ, ಅದೇ ಕಾಲ್ ಮಾಡಿದ್ದೆ ಮೇಡಮ್ ಅದಕ್ಕೆ. ಹೇಳಿ ಸರ್ ನೀವು. ಅದೇ ಮೇಡಮ್, ಉಡುಪಿಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಾಗಿ ಏನೋ ತುಂಬಾ ಚರ್ಚೆ ಎಲ್ಲ ನಡೀತಾ ಇದೆ. ನಿಮ್ಗೆ ಬೇಕಾ ಅನ್ಸ್ತಾ ಉಂಟಾ ಉಡುಪಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಮೇಡಮ್ ಉಡುಪಿಗೆ? ಯಾಕೆ ಬೇಕು? ನೋಡಿ ಮೇಡಮ್, ಯಾಕೆಂದ್ರೆ ಈಗ ತುಂಬಾ ದುಡ್ಡಿದ್ದವರು, ತುಂಬಾ ಶ್ರೀಮಂತರ ಮಕ್ಕಳು ಏನ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಶಿಕ್ಷಣವನ್ನು ಅವರು ಪಡಿತಾರೆ ಪ್ರೈವೇಟ್ ಕಾಲೇಜಸ್ ಅಲ್ಲಿ. ನಮ್ಮಂತ ಬಡ ವಿದ್ಯಾರ್ಥಿಗಳು ನಾವು ವೈದ್ಯಕೀಯ ರಂಗಕ್ಕೆ ನಾವು ಹೋಗ್ಬೇಕಂತ ಹೇಳಿದ್ರೆ ನಮ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ರೆ ನಮ್ಗೆ ತುಂಬಾ ಏನಾಗುತ್ತೆ ಅಂದ್ರೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಈ ಕೂಗು ಏನಿದೆ ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಾಗಿ ಕೂಗು ಇವತ್ತಿಂದ ನಿನ್ನೆದಲ್ಲ ಮೇಡಮ್, ಬಹಳ ದಿನದಿಂದ ಇದ್ರ ಬಗ್ಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳು ತುಂಬಾ ನಾವೆಲ್ಲ ಮಾತಾಡ್ತಾ ಇದ್ವಿ ಮೇಡಮ್ ಬೇಕು ಅಂತೇಳಿ ಮೆಡಿಕಲ್ ಕಾಲೇಜ್. ಈಗ ಚರ್ಚೆ ಎಲ್ಲ ನಡೀತಾ ಇದೆ ಅಲ್ಲ, ಅದೇ ನೋಡಿ ಕಾಲ್ ಮಾಡಿದೆ ಮೇಡಮ್. ಮತ್ತೆ ಅದು ವಿದ್ಯಾರ್ಥಿ ಸಂಘಟನೆ ಅವರು ಬಂದಿದ್ದಾರಲ್ಲ, ಅದು ಕ್ಯಾಂಪಸ್ ಫ್ರೆಂಟ್ ಅಂತೇಳಿ ವಿದ್ಯಾರ್ಥಿ ಸಂಘಟನೆಯಿಂದ, ಅವರು ಕೂಡ ತುಂಬಾ ಎಲ್ಲ ಮಾಡ್ತಾ ಇದಾರೆ ಮೆಡಿಕಲ್ ಕಾಲೇಜ್ಗಾಗಿ ಉಡುಪಿಗಾಗಿ. ನಾವು ಕೂಡ ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಮೇಡಮ್. ಓಕೆ, ನೀವು ಕೂಡ ಬೆಂಬಲ ಕೊಡ್ತೀರಾ? ಹೌದು ಮೇಡಮ್. ಓಕೆ, ಏನಾದ್ರು ಪ್ರಶ್ನೆಯನ್ನ ಕೇಳೋದು ಉಂಟಾ? ಮೇಡಮ್ ಅದೇ ಮೇಡಮ್, ಈಗ ಮೆಡಿಕಲ್ ಕಾಲೇಜ್ ಉಡುಪಿಯಲ್ಲಿ ಮಾಡ್ಬೇಕಂತೇಳಿ ಏನು ಹೇಳಿದ್ದಾರೆ, ಅದು ಖಾಸಗಿ ಕಂಪನಿ ಅವರ ಇದರಲ್ಲಿ ಇದು ಮಾಡ್ತಾ ಇದಾರಲ್ಲ ಮೇಡಮ್, ಹೌದು, ಅದ್ರ ಬಗ್ಗೆ ಸ್ವಲ್ಪ ಸರ್ ಇದಾರಲ್ಲ ಅವರು ಸ್ವಲ್ಪ ಏನಾದ್ರು ತಮ್ಮ ಅಭಿಪ್ರಾಯ ಹೇಳಿದ್ರೆ ಚೆನ್ನಾಗಿರುತ್ತೆ ಮೇಡಮ್. ಖಂಡಿತ ಖಂಡಿತ, ಆ ಪ್ರಶ್ನೆ ನಾನು ಆಮೇಲೆ ಕೇಳ್ತೀನಿ ಅವರಿಗೆ. ಧನ್ಯವಾದಗಳು, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ಈ ಪ್ರಶ್ನೆನ ನಾನು ಮತ್ತೆ ಕೇಳಬೇಕು ಅಂದ್ಕೊಂಡೆ ಇವಾಗ ಕಾಲ್ ಕರೆ ಮಾಡಿದ್ರು ಅವರು. ಓಕೆ, ಇವಾಗಲೇ ನಾನು ಕೇಳಿಬಿಡ್ತೀನಿ. ಒಂದು ಇದು ನಮ್ಮ ಆರೋಗ್ಯ, ಒಂದು ವೈದ್ಯಕೀಯ ಸಚಿವರು ಹೇಳ್ತಾರೆ, ಒಂದು ಏನು ಖಾಸಗಿಯವರೊಂದಿಗೆ ಒಡಂಬಡಿಕೆ ಮಾಡಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು, ಆ ಪ್ರಶ್ನೆನ ಕೇಳ್ತೀನಿ ಸರ್. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಾನು ಮಸೂದ್ ಮನ್ನಾ ಅಂತ ಹೇಳಿ ಉಡುಪಿಯಿಂದ ಮಾತಾಡ್ತಾ ಇರೋದು. ಓಕೆ, ತಾವು ಹೇಳ್ಬೋದು ಸರ್ ಇವತ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ. ನನ್ನ ಅಭಿಪ್ರಾಯ ಏನಂತ ಹೇಳಿದ್ರೆ, ಇದುವರೆಗೆ ಉಡುಪಿ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇಲ್ಲವೆಂಬುದು ಇದು ರಾಜಕಾರಣಿಗಳ ನೇರ ಹೊಣೆಗಾರಿಕೆ ಆಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ 5 ಶಾಸಕರುಗಳಿದ್ದಾರೆ, ಇಲ್ಲಿಂದ ಸಂಸದರು ಇದ್ದಾರೆ, ಆ ಸಂಸದರು ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ, ನಮ್ಮ ರಾಜ್ಯದ ಉಸ್ತುವಾರಿ ಸಚಿವರು ಗೃಹ ಮಂತ್ರಿ ಕೂಡ ಆಗಿದ್ದಾರೆ. ಅವರು ಜಿಲ್ಲಾ ಮಟ್ಟದ ಅಭಿವೃದ್ಧಿಯ ಬಗ್ಗೆ ಅವರು ಕಾಳಜಿ ತೋರಿಸದೆ ಅವರು ರಾಜ್ಯ ಮಟ್ಟದ ಜವಾಬ್ದಾರಿಯನ್ನು ಯಾವ ರೀತಿಯಲ್ಲಿ ನಿಭಾಯಿಸಬಹುದು ಎಂಬ ಕುತೂಹಲ ನಮ್ಮಲ್ಲಿ ಮೂಡಿ ಬರ್ತಾ ಇದೆ ಮೇಡಮ್. ಇದು ನೇರ ಹೊಣೆಗಾರಿಕೆ ರಾಜಕಾರಣಿಗಳಿಂದಲೇ ಅಂತ ಹೇಳ್ಬಹುದು. ಇದಕ್ಕೆ ಏನು ರಾಜಕಾರಣಿಗಳೇ ನೀವು ನೇರ ಕಾರಣ ಅಂತ ಹೇಳ್ತಿದ್ರಾ? ಹೌದು ಮೇಡಮ್, ಹೌದು ಮೇಡಮ್. ಓಕೆ ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಸರ್, ಈ ಪ್ರಶ್ನೆ ನಾನು ಅವ್ರಿಗೆ ಕೇಳ್ಬಿಡ್ತೀನಿ. ಇವ್ರಿಗೆ ಈಗ ಕರೆ ಮಾಡಿದವ್ರು ಹೇಳಿದ್ರು ಇದು ಏನು ಇದಕ್ಕೆ ರಾಜಕಾರಣಿಗಳೇ ನೇರ ಹೊಣೆ ಅಂತ ಹೇಳ್ತಿದ್ದಾರೆ ಅವರು. ಯಾಕಂದ್ರೆ ಇಲ್ಲಿ ನೋಡಿ, ಅವ್ರು ಹೇಳಿದ್ರು 5 ಶಾಸಕರು ಇದ್ದಾರೆ, ಅದರ ನಂತರ MLC ಕೋಟ ಶ್ರೀನಿವಾಸ್ ಅವರು ರಾಜ್ಯದಲ್ಲಿ ಮಿನಿಸ್ಟರ್ ಆಗಿದ್ದಾರೆ, ಮತ್ತೆ ಯೂನಿಯನ್ನಲ್ಲಿ ಕೂಡ ಶೋಭಾ ಕರಂದ್ಲಾಜೆ ಅವರು ಒಂದು ಮಿನಿಸ್ಟ್ರಿ ಪೋಸ್ಟಲ್ಲಿದ್ದಾರೆ, ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಗೃಹ ಮಂತ್ರಿ ಬೊಮ್ಮಯ್ಯ ಅವರು ಇದ್ದಾರೆ. ಇವರೆಲ್ಲ ನೋಡಿದರೆ ಇಲ್ಲಿ ನಮ್ಮ ಸಂಸದ ಅವರು ನೋಡಿದರೆ ಶೋಭಾ ಕರಂದ್ಲಾಜೆ ಅವ್ರು ಯಾವ ವಿಷಯಕ್ಕೆ ಬರುವುದಿಲ್ಲ, ಒಂದು ಜಿಲ್ಲಾ ಅಭಿವೃದ್ಧಿಗೆ ಯಾವ ರೀತಿಗೆ ಬರುವುದೇ ಇಲ್ಲ. ಅವ್ರು ಯಾವಾಗ ಬರ್ತಾರೆ ಅಂದರೆ ಏನವ್ರು ಇಶ್ಯೂ ಆದರೆ ಪೊಲಿಟಿಕಲಿ ಗೇನ್ ಬೇಕು, ಅವ್ರದ್ದು ಹೆಸರು ಬೇಕು, ಆವಾಗ ಅವ್ರು ಬರ್ತಾರೆ. ಇಲ್ಲಾದ್ರೆ ಅವರು ತಲೆ ಹಾಕುವುದೇ ಇಲ್ಲ. ಒಂದು ವೇಳೆ ತಲೆ ಹಾಕುವುದಿಲ್ಲ ಅವರಿಗೆ ಪ್ರಾಬ್ಲಮೇ ಸಿಗುವುದಿಲ್ಲ. ಅವರಿಗೆ ಜನರಿಗೆ ಏನು ಬೇಕು ಏನು ಬೇಡ, ಜನರ ಏನು ಪ್ರಾಬ್ಲಮ್ ಉಂಟು ಅವರಿಗೆ ತಲೆಯಲ್ಲಿ ಬರುವುದಿಲ್ಲ. ಇಲ್ಲಿ
ಅದಕ್ಕೋಸ್ಕರ ಮತ್ತೆ ಇನ್ನೊಂದು ರೀಸನ್, ನಾವು ಪಾರ್ಲಿಮೆಂಟ್ ಶೋಭಾ ಕರಂದ್ಲಾಜೆ ತುಂಬ ಲಾಸ್ಟ್ ಟೈಮಲ್ಲಿ ಕೂಡ ಇದ್ದಾರೆ, ಈ ಟೈಮಲ್ಲಿ ಕೂಡ ಪಾರ್ಲಿಮೆಂಟಿಗೆ ಹೋಗ್ತಾರೆ ಬರ್ತಾರೆ. ಅವರು ಪಾರ್ಲಿಮೆಂಟಲ್ಲಿ ಒಂದು ಉಡುಪಿ ಅಭಿವೃದ್ಧಿ ಬಗ್ಗೆ ಏನಾದ್ರು ಮಾತಾಡಿದ್ದಾರಾ? ಅದು ಒಂದು ಪ್ರಶ್ನೆ. ಅದೇ ರೀತಿ ನಮ್ಮ ಶಾಸಕರು ತುಂಬ ಜನ ಪಾರ್ಲಿಮೆಂಟಲ್ಲಿ ಇದ್ದಾರೆ, ಅವರು ಕೂಡ ಏನು ಮಾತಾಡುವುದಿಲ್ಲ. ಅವರು ಅವರು ಹೈಕಮಾಂಡಿಂದ ಏನು ಬರ್ತದೆ ಅದನ್ನು ಪಾಲಿಸ್ತಾ ಹೋಗ್ತಾರೆ. ಒಂದು ವೇಳೆ ಹೈಕಮಾಂಡಿಂದ ಬರುವುದಿಲ್ಲ, ಆವಾಗ ಉಡುಪಿ ಜಿಲ್ಲೆಗೆ ಏನು ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಆಗೋದಿಲ್ಲ. ಯಾವಾಗ ತನಕ ಹೈಕಮಾಂಡಿಂದ ಬರ್ತದೆ ಅದೇ ಫಾಲೋ ಮಾಡ್ತಾರೆ, ಅದನ್ನು ಬಿಟ್ಟು ಉಫ್ಫು ಕೂಡ ಹೇಳುವುದಿಲ್ಲ. ಓಕೆ, ಹಾಗೆ ಸರ್, ಆಗ ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ದೆ, ಖಾಸಗಿಯೊಂದಿಗೆ ಒಡಂಬಡಿಕೆ ಮಾಡಿ ನಿರ್ಮಾಣ ಮಾಡ್ತಾರೆ ಅಂತ. ಸೊ ಈಗ ಏನು ಸರ್ ಇದಕ್ಕೆ ಏನು ಹೇಳ್ತೀರಾ? ಸರಿಯಾ ಇದು? ಅಲ್ಲ, ಇದು ತಪ್ಪು. ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲೇ ಒಂದು ಎಕ್ಸಾಂಪಲ್ ಇದೆ. ಮಹಾನ್ ದಾನಿ ಹಾಜಿ ಅಬ್ದುಲ್ಲಾ ಅವರು ಒಂದು ಜಾಗ ಕೊಟ್ಟು 7 ಎಕರೆ ಜಾಗವನ್ನು, ಅದನ್ನು ಕಳೆದ ಕಾಂಗ್ರೆಸ್ ಸರ್ಕಾರ ತರಾತುರಿಯಲ್ಲಿ ಯಾವುದೇ ಚರ್ಚೆಯನ್ನು ಮಾಡದೆ, ಸರಿಯಾದ ಒಂದು ಎಗ್ರಿಮೆಂಟನ್ನು ಕೂಡ ಮಾಡದೆ ಕಾನೂನು ಬಾಹಿರ ಅಂತ ಹೇಳ್ತಾನೆ. ಯಾಕಂದರೆ ಸರ್ಕಾರ ಮತ್ತು ಪ್ರೈವೇಟ್ ನಡುವೆ ಒಂದು ಡೆಫಿನೇಟಿವ್ ಎಗ್ರಿಮೆಂಟ್ ಇಲ್ಲದೆ ಮಾಡಿರೋದಿದೆಯಲ್ಲ, ಅದೇ ದೊಡ್ಡ ತಪ್ಪು. ಮಾಡಿ ಇವತ್ತು 12ನೇ ತಾರೀಕು ನಾವು ಪೇಪರ್ನಲ್ಲಿ ಓದಿದ್ವಿ, ಅವರು ನಮ್ಮ ಕೈಯಲ್ಲಿ ಆಸ್ಪತ್ರೆ ನಡೆಸೋಕ್ಕಾಗಲ್ಲ ಅಂತ ಖಾಸಗಿಯವರು ಬರ್ಕೊಟ್ಟಿದ್ದಾರೆ ಅಂತ. ಇದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಬೇಕಾ? ಈ ವಿಷಯವನ್ನು ನಾವು ಕೋರ್ಟಿನಲ್ಲಿ ಹೇಳಿದ್ದೇವೆ, ರಮೇಶ್ ಕುಮಾರ್ ನಮ್ಮನ್ನು ಮೂದಲಿಸಿದಂತೆ ರಸ್ತೆ ಮೇಲೆ ನಿಂತ್ಕೊಂಡು ಕೂಡ ಹೇಳಿದ್ದೇವೆ. ರಮೇಶ್ ಕುಮಾರ್ ಹೇಳಿದರು, ರಸ್ತೆ ಮೇಲೆ ಮಾತಾಡೋರಿಗೆ ನಾನು ಮಾತಾಡೋ ಅಗತ್ಯ ಇಲ್ಲ ಅಂತ ಒಂದ್ಸರಿ ಭಾಳ ಉಡಾಫೆಯಿಂದ ಮಾತಾಡಿದರು. ಸೊ ನಾವು ಹೇಳ್ತಾ ಇರೋದು ಇಷ್ಟೇ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಣ್ಣು ಮುಂದೆ ಕೂಸಮ್ಮ ಶಂಭುಶೆಟ್ಟಿ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ನನ್ನ ಕೈಯಲ್ಲಿ ನಡೆಸಕ್ಕಾಗಲ್ಲ ಅಂತ ಖಾಸಗಿಯವರು ಹೇಳಿ ಕೈ ಚೆಲ್ಲಿದ್ದಾರೆ. ಅಂತ ಸಂದರ್ಭದಲ್ಲಿ ಇನ್ನೊಂದು ಖಾಸಗಿಯವರನ್ನ ಕರೆದು ನೀವು ಮೆಡಿಕಲ್ ಕಾಲೇಜ್ ಕೊಡ್ತೀರಾ? ಯಾವ ಒಂದು ಇದರ ಮೇಲೆ ನಂಬಿಕೆ ಮೇಲೆ ಕೊಡ್ತೀರಾ ನೀವು? ಅದೇ ಒಂದು ವಿಡಿಯೋ ನೋಡಿ ನೀವು, ನಮ್ಮ ಮಾನ್ಯ ಈಗ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವಂತ ಅದೇ ವಿಡಿಯೋ ಅದು. ಅದರಲ್ಲಿ 5 ನಿಮಿಷ ಮುಂಚೆ ಸುಧಾಕರ್ ಅವರು ಹೇಳ್ತಾರೆ, ಸುಧಾಕರ್ ಅವರು ವೈದ್ಯರು, ನಾನು ಅವರಿಂದ ಭಾಳ ನಿರೀಕ್ಷೆ ಇಟ್ಕೊಂಡಿದ್ದೆ. ಇನ್ಫ್ಯಾಕ್ಟ್ ಅವರನ್ನು ಹೊಗಳಿ ಕೂಡ ನಾನು ಹಲವು ಪೋಸ್ಟ್ಗಳನ್ನು ಹಾಕಿದ್ದೆ, ಅವರಿಗೂ ಕೂಡ ಮೆಸೇಜ್ ಹಾಕಿದ್ದೆ. ಆದರೆ ಈ ನಡುವೆ ನನಗೇನನ್ಸುತ್ತೆ ಅಂದರೆ ಅವರು ಭಾಳ ಈ ಒತ್ತಡಗಳಿಗೆ ಮಣಿತಾ ಇದ್ದಾರೆ ಅಂತ. ಅಲ್ಲ, ನೀವು ಅವರೇ ಹೇಳ್ತಾರೆ ನಮಗೆ ಸರ್ಕಾರಕ್ಕೆ ಆಸ್ಪತ್ರೆ ನಡೆಸೋದು ದೊಡ್ಡದಲ್ಲ, ನಾವು ರಾಜೀವ್ ಗಾಂಧಿ ಮಕ್ಕಳ ಆಸ್ಪತ್ರೆ ನಡೆಸ್ತಾ ಇದ್ದೇವೆ, ಕಿದ್ವಾಯಿ ಆಸ್ಪತ್ರೆ ನಡೆಸ್ತಾ ಇದ್ದೇವೆ, ಜಯದೇವ ಆಸ್ಪತ್ರೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ನಡೆಸ್ತಾ ಇದ್ದೇವೆ ಅಂತ. ಹಾಗಿರುವಾಗ ನಿಮಗೊಂದು ವೈದ್ಯಕೀಯ ಕಾಲೇಜ್ ನಡೆಸೋಕ್ಕೆ ಏನು ದಾಡಿ ಸ್ವಾಮಿ? ಯೋಚನೆ ಮಾಡಿ, ನೀವು ಖಾಸಗಿಯವರಿಗೆ ಕೊಟ್ಟರೆ ಏನು? ನಾನು ನೋಡಿದೆ ಗ್ರೀನ್ ಮಾಡೆಲ್ ಅಂತ, ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್, ನಾನು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ನಾನು ಇದು ಮಾಡ್ತಾ ಇದ್ದೇನೆ ಗ್ರೀನ್ ಮಾಡೆಲ್ ಅಂತ. ಇದರ ಪ್ರಕಾರ ಏನಂದ್ರೆ 50% ಸೀಟು ಖಾಸಗಿಯವರಿಗೆ, 50% ಸೀಟು ಸರ್ಕಾರಕ್ಕೆ. ಆಮೇಲೆ ಟ್ರೀಟ್ಮೆಂಟು ಅಷ್ಟೇ, 50% ಉಚಿತ, ಇನ್ನು 50% ಹಣ ಖಚಿತ. ಈ ರೀತಿಯಾಗಿ ಇದನ್ನು ಕೊಡುವುದಾದರೆ ನಮ್ಮ 30 ಎಕರೆ ಜಾಗವನ್ನು ಅವರಿಗೆ ಕೊಟ್ಟು, ಅವರಿಗೆ 50% ಸೀಟು ಕೊಟ್ಟು, 50% ಬೆಡ್ಡು ಕೊಟ್ಟು, ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಿಸುವಂತ ಅಗತ್ಯತೆ ಏನಿದೆ? ಯಾಕೆ ನಮ್ಮ ವಿದ್ಯಾರ್ಥಿಗಳು 50% ಮಾತ್ರ ಫ್ರೀ ಸೀಟನ್ನು ಪಡಿಬೇಕು? ಈಗ ನಾನು ಹೇಳೋದು ಇಲ್ಲ, ಖಾಸಗಿಯವರು 100ಕ್ಕೆ 100 ನಮಗೆ ಬಿಟ್ಕೊಡ್ಲಿ ಅಂತ ಹೇಳಿದ್ರೆ ಅವರು ಒಪ್ತಾರಾ? ಮತ್ತೆ ಇನ್ನೊಂದು ಹೇಳ್ತೇನೆ ನಿಮಗೆ, ಇದನ್ನ ಗಂಭೀರವಾಗಿ ಗಮನಿಸಿ, ನಾನು ಯಾವ ಸಂಸ್ಥೆ ಏನು ಹೇಳಲ್ಲ, ಏನಾಗ್ತದೆ ಹೇಳ್ತೇನೆ. ಪೋಸ್ಟ್ ಗ್ರಾಜ್ಯುಯೇಷನ್ ಸೀಟ್ ಬಂದಾಗ ಎನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಇಂಥದ್ದು 100ಕ್ಕೆ 100 ನಮಗೆ ಬಿಟ್ಟುಬಿಡ್ತಾರೆ ಸರ್ಕಾರಕ್ಕೆ. ಮೆಡಿಸಿನ್ನು, ಸರ್ಜರಿ, ಆಪ್ಥಾಲ್ಮೊಲಜಿ ಅಂದರೆ ಕ್ಲಿನಿಕಲ್ ಬ್ರ್ಯಾಂಚಸ್ಸು 90 ಅವರು ಹಿಡ್ಕೊಂಡು 10 ಸರ್ಕಾರಕ್ಕೆ ಬಿಟ್ಕೊಡ್ತಾರೆ. ಇದು ನಡೆದಿರೋದು. ನಾನು ಇದು ಹೇಳ್ತಾ ಇರೋದು ತಪ್ಪು ಅಂತಾದರೆ ನನ್ನ ಮೇಲೆ ಡಿಫಾಮೇಷನ್ ಆಗಲಿ, ನಾನು ನಿಜ ಹೇಳ್ತೇನೆ. ಇಂಥ ಎಲ್ಲ ಅನಾಚಾರಗಳು ನಡೆಯುತ್ತೆ, ಯಾರೂ ಮಾತಾಡಲ್ಲ. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಈಗಲೇ ಇದು ಮೊಳಕೆಯಲ್ಲೇ ಕಟ್ ಮಾಡಬೇಕು. ನಮಗೆ ಪ್ರೈವೇಟ್ ಕಾಲೇಜ್ ಬೇಡ, ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನಲ್ಲಿ ಮೆಡಿಕಲ್ ಕಾಲೇಜ್ ಬೇಡ. ನಿಮ್ಮದು ನ್ಯಾಷನಲ್ ಪಾಲಿಸಿ ಇರ್ಬೋದು, ನೀವು ಗುಜರಾತಲ್ಲಿ ಮಾಡಿರ್ಬೋದು, ಎಲ್ಲಿ ಬೇಕಾ ಮಾಡಿ. ನಮ್ಮ ಜಿಲ್ಲೆಯಲ್ಲಿ ಹಂಗೆ ಬೇಕಾದರೆ ಇನ್ನೊಂದು ಒಂದು ಸರ್ಕಾರಿ ಇದು ಕೊಟ್ಟು ಇನ್ನೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನಲ್ಲಿ ನಿಮ್ಗೆ ಯಾರಿಗೆ ಪ್ಲೀಸ್ ಮಾಡಬೇಕೋ ಅವ್ರಿಗೆ ಕೊಡಿ.
ಒಂದು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮಗೆ ಬೇಕೇ ಬೇಕು. ಒಂದು ವೇಳೆ ಸರ್ ಅವರು ಒಪ್ಪದೇ ಇದ್ರೆ, ಸರ್ ಒಪ್ಪದೇ ಇದ್ರೆ ನಾವು ಈಗ ಏನು ಹೋರಾಟದ ಒಂದು ರೂಪುರೇಷೆಗಳನ್ನು ಹಾಕ್ತಾ ಇದ್ದೇವೆ, ಅದನ್ನು ಪಡೆಯುವುದರವರೆಗೆ ಕಾನೂನಿನ ಇದರಲ್ಲಿ ಇರ್ಬೋದು, ರಸ್ತೆ ಮೇಲೆ ಇಳಿದಾಗ್ಲಿ ನಾನಂತೂ ನಾನು ನನ್ನ ಉಸಿರು ಇರುವವರೆಗೆ ಹೋರಾಟವನ್ನು ಮಾಡ್ತೇನೆ. ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ, ನನಗೆ ನಮ್ಮ ಉಡುಪಿ ಜಿಲ್ಲೆಯ ಜನರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಇಲ್ಲಿಯ ಪ್ರಜ್ಞಾವಂತ ಈ ಎಲ್ಲದರ ನಡುವೆ ಕೂಡ ಇವರು ಖಂಡಿತವಾಗಿಯೂ ನಾನು ನೋಡಿದ್ದೇನೆ, ಶರತ್ ಅವರ ಹೋರಾಟದಲ್ಲಿ ಇರ್ಬೋದು, ಹಾಜಿ ಅಬ್ದುಲ್ಲಾ ಹೋರಾಟದಲ್ಲಿ ಇರ್ಬೋದು, ಬಹಳಷ್ಟು ಜನಸಾಮಾನ್ಯರು ನಮ್ಮೊಂದಿಗೆ ನಡೆದಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಿನ ಹೋರಾಟ ಈಗ ಬೇಕಾಗಿದೆ. ಜನಸಾಮಾನ್ಯರು ನಮ್ಮ ಜೊತೆ ಬರ್ತಾರೆ, ಖಂಡಿತವಾಗಿಯೂ ನಾವು ಒಂದಲ್ಲ ಒಂದು ದಿನ ವೈದ್ಯಕೀಯ ಕಾಲೇಜನ್ನು, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಇಲ್ಲಿ ಮಾಡೇ ಮಾಡ್ತೇವೆ. ಇದೇ ಸರ್ಕಾರ ಮಣಿತದೆ ಅನ್ನುವಂಥ ಒಂದು ವಿಶ್ವಾಸ ನನಗೆ ಸಂಪೂರ್ಣವಾಗಿ ಇದೆ. ಓಕೆ, ಹಾಗೆ ನವಾಜ್ ನವಾಜ್ ಅವರು ನೀವೇನು ಹೇಳ್ತೀರಾ ಇದಕ್ಕೆ? ಇಲ್ಲಿ ನೋಡಿ, ನಮ್ಮ ಅನಾಲಿಸಿಸ್ ಪ್ರಕಾರ ಒಂದು ಗೌರ್ಮೆಂಟ್ ಕಾಲೇಜ್ ಬಂದರೆ ಪರ್ ಇಯರ್ ಫೀಸ್ ಇರ್ತದೆ ಅವರೇಜ್ 17,000 ಪರ್ ಇಯರ್. ಮತ್ತೆ ಪ್ರೈವೇಟ್ ಇದ್ರೆ 77 ಅಂದ್ರೆ 10 lakhs ಅವರೇಜ್ ಇರ್ತದೆ ಪರ್ ಇಯರಿಗೆ. ಮತ್ತೆ ಗೌರ್ಮೆಂಟ್ ಏಡೆಡ್ ವಿತ್ ಪ್ರೈವೇಟ್ ಇರ್ತದಲ್ಲ, ಅದು ಫೀಸ್ ಆಗಿರ್ತದೆ 77,000. ಇಲ್ಲಿ ನೋಡಿ, 17,000 ಅಲ್ಲಿ, 17,000 ಅಲ್ಲಿ, 77,000 ಅಲ್ಲಿ. ಇಲ್ಲಿ ಪ್ರೈವೇಟ್ಗೆ ಲಾಬಿ ಕೊಡುವುದಂದ್ರೆ ಅವರು ಅವರ ಬಿಸ್ನೆಸ್ಗೆ ಕೊಡ್ತಾರೆ. ಇಲ್ಲಿ ಮತ್ತೆ ಜನರ ಹೆಸರಿಗೋಸ್ಕರ ಸರ್ಕಾರಿ ಅಂತ ಒಂದು ಬೋರ್ಡ್ ಹಾಕಿ ಜನರಿಗೆ ಕೊಡ್ತಾರೆ. ಮತ್ತೆ 50% ಅಂತ ಫಿಕ್ಸ್ ಇರುವುದಿಲ್ಲ, ಕೆಲವೊಮ್ಮೆ ಜಾಸ್ತಿ ಇರ್ತದೆ, ಕೆಲವೊಮ್ಮೆ ಕಡಿಮೆ ಇರ್ತದೆ. ಅದೇ ಅದರದ್ದು ಭರವಸೆ ನಾವು ಇಡುದು ಆಗುದಿಲ್ಲ. ಅದಕ್ಕೋಸ್ಕರ ನಮ್ಮ ಸಂಘಟನೆ ಕೂಡ, ಕ್ಯಾಂಪಸ್ ಫ್ರೆಂಡ್ ಆಫ್ ಇಂಡಿಯಾ ಕೂಡ, ಎಲ್ಲಿವರೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ತಾ ಇಲ್ಲ ಅಲ್ಲಿವರೆಗೆ ನಾವು ಹೋರಾಟ ಕಂಟಿನ್ಯೂ ಮಾಡ್ತೇವೆ. ಅದಕ್ಕೋಸ್ಕರ ನಾವು ಒಂದು ಆಂದೋಲನ ಒಂದು ಫಿಕ್ಸ್ ಮಾಡಿದ್ದೇವೆ, ಹ್ಯಾಶ್ಟ್ಯಾಗ್ ಆಗಿ ಉಡುಪಿ ನೀಡ್ಸ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ. ಅದು ಆಂದೋಲನದಲ್ಲಿ ನಾವು ಫಾಲೋ ಮಾಡ್ತೇವೆ, ಮಾಡ್ತಾ ಇದ್ದೀವಿ. ಹಾಗೆ ಒಬ್ರು ಕಾಲರ್ ಇದ್ದಾರೆ, ಸಹನಾ ಹೆಗ್ಡೆ ಅಂತ, ಉಡುಪಿಯಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಸಹನಾ ಹೆಗ್ಡೆ ಅವರೇ. ಹಲೋ. ಓಕೆ, ಇವತ್ತು ನಾವು ಉಡುಪಿ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕಾ ಅನ್ನುವ ವಿಷಯದ ಕುರಿತು ಮಾತಾಡ್ತಾ ಇದ್ವಿ, ನಿಮ್ಮ ಅಭಿಪ್ರಾಯವೇನು? ನಮಸ್ತೆ ಮೇಡಮ್, ಪಿ ವಿ ಭಂಡಾರಿ ಸರ್ ಏನ್ ಹೇಳಿದ್ರು ಎಕ್ಸಾಕ್ಟ್ಲಿ ವಿ ಆರ್ ರಿಯಲಿ ಅದಕ್ಕೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಒಂದು ನಂಗೊಂದು ಬೇಜರ್ ಕೊಡೋ ವಿಷಯ ಅಂತ ಹೇಳಿದ್ರೆ, ಒಂದು ಜಿಲ್ಲೆಗೆ ಉತ್ತಮ ಕೆಲಸ ಆಗ್ತಾ ಇದೆ ಅಂದ್ರೆ, ಇವಾಗ ಒಂದು ಗವರ್ಮೆಂಟ್ ಕಾಲೇಜ್ ಬೇಕು ಅಂತ ನಾವೇನ್ ಡಿಸೈಡ್ ಮಾಡಿ ಹೊರಟಿದೀವಿ ಯಂಗ್ಸ್ಟರ್ಸ್ ಎಲ್ಲ. ಸೊ ಅದಕ್ಕೆ ಎಲ್ಲ ರಾಜಕೀಯದವರು ಅದೇ ರೀತಿ ಸಪೋರ್ಟ್ ಮಾಡ್ಬೇಕು. ಅದು ಬಿಟ್ಟು ಇವಾಗ ನಾವು ಆಂದೋಲನ ಮಾಡ್ಬೇಕು ಅಥವಾ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ಬೇಕು ಅಂತ ಅದನ್ನ ಥಿಂಕ್ ಮಾಡಕ್ಕೆ ನಮ್ಗೆ ಒಂಥರ ನಾಚಿಕೆ ಅನ್ಸ್ತದೆ. ಒಂದು ಜಿಲ್ಲೆಗೆ ಇಷ್ಟು ಒಂದು ಉತ್ತಮವಾದ ಡೆವಲಪ್ಮೆಂಟ್ ಆಗುತ್ತೆ. ಸರ್ ಪಿ ವಿ ಭಂಡಾರಿ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಎಂತ ವಂಡರ್ಫುಲ್, ಎಷ್ಟು ಜನರಿಗೆ ಕೆಲಸದ ಅವಕಾಶಗಳು ಸಿಗುತ್ತೆ, ಎಷ್ಟು ಜನರಿಗೆ ಎಜುಕೇಶನ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ, ಫೀಸ್ ಸಿಸ್ಟಮ್ ಹೆಲ್ಪ್ ಆಗುತ್ತೆ, ಎವ್ರಿಥಿಂಗ್. ಅದ್ರ ಜೊತೆಗೆ ನಾ ಸರ್ ಹೇಳಿದ್ರು ಫೀಸ್ ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡಿದ್ರು, 17,000 ಇಲ್ಲಿ, 77,000 ಇಲ್ಲಿ, 10 lakhs ಇಲ್ಲಿ. ಸೊ ಇಂಥ ಒಂದು ಉತ್ತಮ ಕೆಲಸ ಆಗ್ತಾ ಇದೆ ಹೇಳ್ಬೇಕಾದ್ರೆ ಎಲ್ರು ನಿಂತು ಜಿಲ್ಲೆಯ ಒಂದು ಉದ್ದಾರ ಆಗ್ತಿರ್ಬೇಕಾದ್ರೆ ಎಲ್ರು ನಿಂತು ಸಪೋರ್ಟ್ ಮಾಡ್ಬೇಕು. ಅದ್ ಬಿಟ್ಕೊಂಡು ನಮ್ಮ ಒಂದು ಒಳ್ಳೆ ವಿಚಾರಕ್ಕೆ ನಾವು ಹೋರಾಟ ನಡೆಸ್ಬೇಕಂತ ಹೇಳಿದ್ರೆ ಎಂಥ ಪರಿಸ್ಥಿತಿನೇ ನಾವಿದ್ದೀವಿ ಅಂತ ವಿಮರ್ಶೆ ಮಾಡ್ಬೇಕಾಗತ್ತೆ. ಸೊ ನಾವಂತೂ ಯಂಗ್ಸ್ಟರ್ಸ್ ನವರು 100% ಜಿಲ್ಲೆಗೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರೋ ತನಕ ಸತತ ಹೋರಾಟ ಮಾಡೇ ಮಾಡ್ತೀವಿ. ಯಾಕಂದ್ರೆ ನಮ್ಮ ಜಿಲ್ಲೆನೂ ಎಲ್ಲಾ ಫೆಸಿಲಿಟೀಸ್ ಅನ್ನ ಪಡೆದುಕೊಳ್ಳುವ ಒಂದು ಜಿಲ್ಲೆ ಆಗ್ಬೇಕು. ಯಾಕಂದ್ರೆ ನಾನು ನಾರ್ತ್ ಕರ್ನಾಟಕದಲ್ಲೂ ನೋಡಿದೀನಿ, ಯಾಕಂದ್ರೆ ಅಲ್ಲಿ ವರ್ಕ್ ಮಾಡಿದೀನಿ. ಬಟ್ ಅಲ್ಲಿ ಸಿಗುವಂತ ಫೆಸಿಲಿಟೀಸ್, ಅಲ್ಲಿ ಜನರಿಗೆ ಕೊಡುವಂತ ಸರ್ಕಾರದಲ್ಲಿ ದೊರಕುವಂತಹ ಒಂದು ಅವಶ್ಯಕತೆಗೆ ಬೇಕಾದಂತಹ ಅವಕಾಶಗಳು ನಮ್ಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಮ್ ಕಡೆಯವ್ರು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಒಂದು ಫೆಸಿಲಿಟಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಕೇಳಲಿಕ್ಕೆ ಹೋಗಲ್ಲ ಎಲ್ಲರೂ ನಮಗ್ದಾಗಿ. ಬಟ್ ಪುನಃ ಆ ತರ ಮೆಂಟಾಲಿಟಿಯಿಂದ ಹೊರಗೆ ಬರ್ಬೇಕು ಉಡುಪಿ ಜಿಲ್ಲೆಯವರು. ಯಾಕಂದ್ರೆ ಸರ್ಕಾರವನ್ನು ನಮ್ ಫೆಸಿಲಿಟೀಸ್ ಕೊಡ್ತಾ ಇದೆಯಾ? ಈಗ ಸ್ಟೂಡೆಂಟ್ಸ್ ಗೆ ಫೀಸ್ ಅಲ್ಲಿ ಎಷ್ಟೋ ಜನ ಬಡವರು ಮಕ್ಕಳು ಕಲಿಬಹುದಲ್ಲ, ಮೆಡಿಕಲ್ ಕಲಿಬೇಕು ಅಂತ ಎಷ್ಟೋ ಜನ ಕನಸಿದೆ. ಯಾಕೆ ಬೇರೆ ಬೇರೆ ಊರಿಗೆ ಹೋಗಿ ಕಲಿಬೇಕು, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕಲಿಬೇಕು, ಪಕ್ಕದ ಜಿಲ್ಲೆಗಳಿಗೆ ಹೋಗಿ ಯಾಕೆ ಕಲಿಬೇಕು? ನಮ್ಮ ಜಿಲ್ಲೆ ಎಷ್ಟು ಡೆವಲಪ್ ಹೇಳಿದ್ರೆ, ಉಡುಪಿ ಮಂಗಳೂರು ಎಜುಕೇಟೆಡ್, ಎಲ್ರು ಹುಷಾರ್, ಜಾಣರಿರುವ ಜಿಲ್ಲೆ ನಾವಲ್ವಾ? ಇದ್ರ ಬಗ್ಗೆ ವಿಮರ್ಶೆ ಮಾಡ್ಬೇಕು. 100% ನಾವಂತೂ ಸತತವಾಗಿ ಪ್ರಯತ್ನ ಪಟ್ಟೆ ಬರ್ತೀವಿ. ಅಂಡ್ ಐ ಹಾರ್ಡ್ಲಿ ಸಪೋರ್ಟ್ ಫಾರ್ ದಿಸ್ ಕಾನ್ಸೆಪ್ಟ್ ಗೆ ಖಂಡಿತ ನನ್ನ ಸಪೋರ್ಟ್ ಇದೆ. ಸರ್ ನೀವೇನ್ ಮಾಡ್ಲಿಕ್ಕೆ ಹೋಗ್ತಿದ್ದೀರಾ? ನಾವೆಲ್ಲರೂ ನಿಮ್ ಜೊತೆ ಇದಾರೆ. ಲಾಸ್ಟ್ ನೀವ್ ಹೇಳಿದ್ರಿ ಇವಾಗ ಒಂದ್ ಎಷ್ಟೇ ಆಗಿ ನನ್ನ ಹೋರಾಟ ನಾನು ನಿಲ್ಸಲ್ಲ ಅಂತ, ನಾವು 100% ನಿಮ್ ಜೊತೆ ಇದೀವಿ ಅಂತ ಹೇಳಕ್ ತುಂಬಾ ಖುಷಿ ಪಡ್ತೀನಿ. ಈ ಕಾಲೇಜ್ ಅಂತೂ ನಮ್ಮ ಜಿಲ್ಲೆಗೆ ಬೇಕೇ ಬೇಕು ಸರ್. ಇದು ಒಂದು ಒಳ್ಳೆಯ ಕಾನ್ಸೆಪ್ಟ್, ಅಂಡ್ ಹೋರಾಟ ಮಾಡೇ ಮಾಡೋಣ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಕಾಲ್ ಮಾಡಿದವ್ರು ಹೇಳಿದ್ರು, ಹಾಗೆ ಸರ್ ನಾವು ಕಾರ್ಯಕ್ರಮದ ಕೊನೆಯಲ್ಲಿದ್ವಿ, ಈಗಷ್ಟೇ ಹೇಳಿದ್ರು ಅವರು
ನಿಮ್ಮ ಹೋರಾಟಕ್ಕೆ ನಾವು ನಿಲ್ತೇವೆ ಅಂತೇಳಿ ಹೇಳಿದ್ದಾರೆ. ಹಾಗೆ ಸರ್, ಕೊನೆಯದಾಗಿ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ನಾನು ಹೇಳುವುದು ಇಷ್ಟೇ, ಸಹನ ಹೆಗಡೆ ಅವರು ಹೇಳಿದ ಹಾಗೆ ನಮ್ಮ ಜನಪ್ರತಿನಿಧಿಗಳು ಹಾಗೆಯೇ ಆಪೋಸಿಷನ್ ಲೀಡರ್ಸು ಇದನ್ನು ಪ್ರೆಸ್ಟೀಜ್ ಇಶ್ಯೂ ಆಗಿ ತಗೊಳ್ಬೇಡಿ. ಇಲ್ಲಿ ಏನಂದರೆ, ನಾವು ನಮಗೆ ಬೇಕಾಗಿರುವಂತಹ ಒಂದು ನಿಜವಾದ ಸವಲತ್ತನ್ನು ನಾವು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ. ಕೇಳ್ತಾ ಇರೋದಕ್ಕೆ ಸ್ಪಂದಿಸಿ ನಮಗೆ ನೀವು ಒಂದು ಇದನ್ನು ಮಾಡಿಕೊಡುವ ಹಾಗೆ ಸಹಾಯ ಮಾಡಿ. ಅದು ಬಿಟ್ಟು ಹೋರಾಟದ ಇದಕ್ಕೆ ಹೋದರೆ, ಯಾಕಂದರೆ ನಾನು ಹಲವು ಸಾರಿ ನೋಡಿದ್ದೇನೆ, ನಾವು ಈಗ ಉದಾಹರಣೆಗೆ ನೀವು ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಇದನ್ನು ಪಬ್ಲಿಕ್ ಡೊಮೈನಲ್ಲಿದೆ, ನಮ್ಮ ಮಾತುಗಳಿರ್ಬೋದು, ನಾವು ಕೋರ್ಟಲ್ಲಿ ಕೊಟ್ಟ ಎಫಿಡವಿಟ್ಗಳಿರ್ಬೋದು, ಒಳ್ಳೆ ಈ ಆಸ್ಟ್ರಾಲಜರ್ಸ್ ಬರೆದ ಪ್ರೆಡಿಕ್ಷನ್ ಥರ ನಾವು ಮಾಡಿದ್ದೇವೆ, ಈ ಥರ ಆಗ್ತದೆ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ, ಇಟ್ ಈಸ್ ಬೈ ಎಕ್ಸ್ಪೀರಿಯನ್ಸ್. ಇದೇ ಕರ್ನಾಟಕ ಸರ್ಕಾರ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಅಂತ ಮಾತಾಡ್ತಾ ಇದೆಯಲ್ಲ, 64 ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನು ಆರೋಗ್ಯ ಬಂಧು ಯೋಜನೆ ಅಡಿಯಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ಸು ಮತ್ತು ಎನ್ ಜಿ ಒಗಳಿಗೆ ಕೊಟ್ಟಿತ್ತು. ಅದನ್ನು ಯು ಟಿ ಖಾದರ್ ಆರೋಗ್ಯ ಮಂತ್ರಿ ಆಗಿದ್ದಾಗ ಅಸೆಂಬ್ಲಿಯಲ್ಲಿ ಕೂಡ ಪ್ರಶ್ನೆಯಾಗಿದೆ. ಅಲ್ಲಿ ಅವರು ಏನು ಮಾಡಿದರು ಅಂದರೆ, ಎಷ್ಟೊಂದು ಎನ್ ಜಿ ಒಸು ಸುಳ್ಳು ಲೆಕ್ಕ ಕೊಡೋದು, ಕೆಲವೊಮ್ಮೆ ಈ ಎಮ್ ಬಿ ಬಿ ಎಸ್ ಡಾಕ್ಟ್ರ ಬದಲು ಆಯುರ್ವೇದಿಕ್ ಡಾಕ್ಟ್ರುಗಳನ್ನು ಇದು ಮಾಡೋದು, ಮತ್ತು ರೋಗಿಗಳು ಅವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದರೆ ನೀವು ಹೋಗಿ ಇದು ನಾವು ನಿಮಗೆ ಮಾಡ್ತಾ ಇರೋದೇ ಒಂದು ದೊಡ್ಡ ಉಪಕಾರ ಅಂತ ಹೇಳಿದ್ದು, ಇದೆಲ್ಲ ಕಾರಣಗಳಿಂದ ಆ ಆರೋಗ್ಯ ಬಂಧು ಯೋಜನೆ ಬರ್ಕಾಸ್ತಾ ಇತ್ತು. ರಾಯಚೂರಿನಲ್ಲಿ ಅಪೋಲೋ ಮೆಡಿಕಲ್ ಕಾಲೇಜ್, ಅಪೋಲೋ ಸರ್ಕಾರಿ ರಾಜೀವ್ ಗಾಂಧಿಯವರ ಹೆಸರಿನಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡಿದರು. ಅದು 2012 ಇಸವಿಯಲ್ಲಿ ಎಷ್ಟರ ಮಟ್ಟಿಗೆ ಅಂದರೆ, ಅಪೋಲೋದವರು ರಾತೋರಾತ್ರಿ ಬಿಟ್ಟು ಹೋದರು ಆ ಆಸ್ಪತ್ರೆಯನ್ನು, ಮೆಡಿಕಲ್ ಕಾಲೇಜ್ ಅಲ್ಲ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅದು. ಬಿಟ್ಟು ಹೋಗಿ ಕೊನೆಗೆ ಅವರು ಏನು ಬಾಕಿ ಇಟ್ಟಿದ್ರಲ್ಲ ಅದನ್ನು ಸರ್ಕಾರಕ್ಕೆ ದುಡ್ಡು ಕೊಡಬೇಕಿತ್ತು, ಏನೂ ಕೊಟ್ಟಿರಲಿಲ್ಲ. ಅದನ್ನೆಲ್ಲ ಅಲ್ಲಿದ್ದ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಈ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟು ಅಲ್ಲಿ ಇಂಟರ್ಫಿಯರ್ ಆಗಿ ಅದನ್ನೆಲ್ಲ ಮಾರಿ ಆಮೇಲೆ ಅವರು ದುಡ್ಡು ತೀರಿಸಿದರು. ಇದು ನಿಜವಾಗಲೂ ನಡೆದಿರೋದು. ಅಂದರೆ ನಮ್ಮ ರಾಜ್ಯದಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ನಲ್ಲಿ ಆರೋಗ್ಯದ ಒಂದು ಇದು ಸರಿಯಾಗಿ ನಡೆದಿಲ್ಲ. ಹಂಡ್ರೆಡ್ಸ್ ಆಫ್ ಎವಿಡೆನ್ಸ್ ಐ ಕ್ಯಾನ್ ಗಿವ್ ಯು. 62 ಪ್ರೈಮರಿ ಹೆಲ್ತ್ ಸೆಂಟರ್ಗಳು, ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನು ನಡೆಸದೇ ಇರೋರು ಇವರು ಇನ್ನು ಮೆಡಿಕಲ್ ಕಾಲೇಜ್ ನಡೆಸ್ತಾರಾ? ಇವತ್ತು ಇಲ್ಲಿ ಡಿಸ್ಟ್ರಿಕ್ಟಲ್ಲಿ ಈ ಹಾಜಿ ಅಬ್ದುಲ್ಲಾ ಆಸ್ಪತ್ರೆ ಬರುವಾಗಲೂ ಇದೇ ಆರ್ಗ್ಯುಮೆಂಟನ್ನು ನಾನು ಹೇಳಿದ್ದೆ, ಎಲ್ಲ ನನ್ನನ್ನು ನೋಡಿ ನಗಾಡಿದರು. ನಿಜ ಹೇಳ್ತಾನೆ, ಭಂಡಾರಿ ಡಾಕ್ಟ್ರಿಗೆ ಅವರು ಪೇಷಂಟ್ ನೋಡಿ ಅವರಿಗೆ ತಲೆ ಕೆಟ್ಟಿದೆ ಅಂತ ಹೇಳಿದವರು ಇದ್ದಾರೆ. ನಿಜ ಹೇಳ್ತಾನೆ. ಆದರೆ ಈ ಪ್ರೈವೇಟ್ ಪಬ್ಲಿಕ್ ಪಾರ್ಟಿಸಿಪೇಷನ್ ಆರೋಗ್ಯದ ಫೀಲ್ಡ್ನಲ್ಲಿ ನಮ್ಮ ರಾಜ್ಯದಲ್ಲಿ ಎಕ್ಸಾಂಪಲ್ಸ್ ಇಲ್ಲ, ಚೆನ್ನಾಗಿ ನಡೆದಿರೋದು. ಅದರಿಂದಾಗಿ ಈ ಕೂಡಲೇ ಸರ್ಕಾರ ಇದನ್ನು ರದ್ದು ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಂತೂ ರದ್ದು ಮಾಡಲೇಬೇಕು. ನಾನು ಹೇಳುವುದಾದರೆ, ಸರಿಯಾಗಿ ವಿವೇಕದಿಂದ ಯೋಚನೆ ಮಾಡಿ ಈಗೋ ಇಟ್ಕೊಳ್ಳೋದು ಬೇಡ. ಯಾಕಂದರೆ ಈ ಸರ್ಕಾರಗಳಿಗೆ, ಸರ್ಕಾರದಲ್ಲಿ ಇರುವವರಿಗೆ ಒಂದು ದೊಡ್ಡ ಈಗೋ, ಇವನು ಯಾರು ಕೇಳೋಕ್ಕೆ ಅಂತ. ಇದು ಒಂದು ಪ್ರಜಾಪ್ರಭುತ್ವ, ನಮ್ಮೆಲ್ಲರ ಹಕ್ಕು ಇದು. ಸೊ ನಾನು ಮತ್ತೆ ಹೇಳ್ತೇನೆ, ದಯವಿಟ್ಟು ಈ ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ಇದನ್ನು ಸ್ಕ್ರ್ಯಾಪ್ ಮಾಡಿ ನಮ್ಮ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಕೊಡಿ. ಓಕೆ ಸರ್, ಒಳ್ಳೆ ಮಾತನ್ನು ಹೇಳಿದ್ರಿ. ಹಾಗೆ ತಮಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಡಿಬೇಟ್ ಅವರ್ನಲ್ಲಿ ಸರ್ ಹೇಳುವುದೊಂದೇ, ಎಲ್ಲ ಆರೋಗ್ಯದ ದೃಷ್ಟಿಯಿಂದ, ಶಿಕ್ಷಣದ ದೃಷ್ಟಿಯಿಂದ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕು ಅನ್ನುವುದು, ನಾವು ಹೋರಾಟ ಮಾಡ್ತೇನೆ ಇರ್ತೇವೆ, ನಮ್ಮ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೈ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ, ಒಂದು ಒಳ್ಳೆಯ ಒಂದು ಕೆಲಸ ಆಗೋದಾದರೆ ಖಂಡಿತ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲಿ ಅನ್ನುವುದು ನಾವು ಹೇಳ್ತೇವೆ. ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದ ಡಿಪಾರ್ಟ್ಮೆಂಟ್ 24/7.